ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಭವಿಷ್ಯಕ್ಕೋಸ್ಕರ ಎಲ್ಲರೂ ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ. ಭಾನುವಾರ 14 ಏಪ್ರಿಲ್ 2024 ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲಪಕ್ಷದ ಷಷ್ಠಿ ತಿಥಿ, ಆರುದ್ರಾ ನಕ್ಷತ್ರ, ಅತಿಗಂಡ ಯೋಗ, ತೈತುಲಕರಣ ಇವತ್ತಿನ ಪಂಚಾಂಗ ಫಲ. ಹಾಗೆಯೇ ನಾಡಿನ ಧೀಮಂತ ಸಜ್ಜನ ಸವಿಂಧಾನ ಶಿಲ್ಪಿ ನಮಗೆಲ್ಲ ಇವತ್ತು ನಾವು ಇಂಥದ್ದೇ ಒಂದು ಬದುಕು, ಹೀಗೆ ಬದುಕಬೇಕು. ಎಲ್ಲರಿಗೂ ನ್ಯಾಯ ಒಂದೇ, ಸತ್ಯಮೇವ ಜಯತೆ ಅನ್ನುವಂಥ ಒಂದು ಚೌಕಟ್ಟಿನಲ್ಲಿ ಒಂದು ಕಾನೂನನ್ನು, ಭಾರತೀಯ ಸಂವಿಧಾನವನ್ನು ಕೊಟ್ಟಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನೆನೆಸ್ಕೋಬೇಕು. ಅವರಿರಬೇಕಿತ್ತು ನಮ್ಮ ನಿಮ್ಮ ನಡುವೆ. ಹೋಗಿದ್ದು ಒಳ್ಳೆಯದಾಯಿತು ಅಂತ ಅನಿಸುತ್ತೆ, ಇವರು ದುರ್ಬಳಕೆ ಮಾಡ್ಕೊಳ್ತಿರೋ ರೀತಿಗಳನ್ನು ನೋಡಿದ್ರೆ. ಪುಣ್ಯಾತ್ಮ, ಆತನನ್ನೂ ಬಿಡಲಿಲ್ಲ, ಸೋಲ್ಸೇ ಬಿಟ್ರು. ಜಾತಿಯ ಹೆಸರಿನಲ್ಲಿ ತುಳಿದು 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 ಕಡೆಗೆ ತಡೆಯಲಾರದೆ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆದಂಥ ಮಹಾನ್ ದಾರ್ಶನಿಕ, ಅಂಥ ಒಂದು ವ್ಯಕ್ತಿಗಳು ನಮ್ಮ ನಿಮ್ಮ ನಡುವೆ ಇದ್ದರು ಅನ್ನೋದು ನಮಗೊಂದು ಇನ್ಸ್ಪಿರೇಷನ್ ಅನ್ನತಕ್ಕಂಥದ್ದು. ಅವರ ಆ ಒಂದು ಶಕ್ತಿ ಎಲ್ಲರಿಗೂ ಸಿಗಲಿ. ಜಾತಿಯನ್ನು ಮೀರಿ ನಾವು ಬದುಕು ಕಟ್ಟಬೇಕು. ಬರೀ ಜಾತಿ ಬೀಜ ತುಂಬಿಸಿಟ್ಕೋಬಿಟ್ಟಿದ್ದೇವೆ, ಧರ್ಮದ ಬೀಜ ಇಟ್ಕೋಬಿಟ್ಟಿದ್ದೇವೆ. ಸರಿ, ನಮ್ಮ ಜಾತಿ ಅಂತ ಹೇಳ್ತಿದ್ದೇವಲ್ವಾ, ನಮ್ಮ ಜಾತಿಗೆ ಅನುಗುಣವಾಗಿ ನಾವು ನಮ್ಮ ಕೆಲಸ ಮಾಡ್ತಿದ್ದೀವ ಅಂತ ನೋಡಿ. ಇವತ್ತು ನಿರುದ್ಯೋಗ ಸಮಸ್ಯೆಗೆ ಅತಿ ದೊಡ್ಡ ಕಾರಣ ಇದೊಂದು. ನಾನು ಕೇಶಾಲಂಕಾರ ಮಾಡತಕ್ಕಂಥ ಒಬ್ಬ ಜಾತಿಯಲ್ಲೂ ಹುಟ್ಟಿದ್ದೇನೆ ಅಂತಲೇ ಇಟ್ಕೊಳ್ಳೋಣ. ನಾನು ಅದರಲ್ಲೂ ಎಕ್ಸ್ಪರ್ಟ್ ಆಗಿ ಅದರಲ್ಲೇ ಇದ್ದೇನಾ, ಇಲ್ಲ ಬಿಟ್ಬಿಟ್ಟು ನಾನು ಇನ್ನೊಂದು ಅಂತ ಹೇಳಿದ್ಬಿಟ್ಟಿದ್ದೇನೆ. ಐ ಟಿ, ಬಿ ಟಿ, ಬಯೋಟೆಕು, ಇನ್ನೊಂದು ಎಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ? ಯೋಚನೆ ಮಾಡಿ ನೋಡಿ, ನಾನೊಂದು ಬಟ್ಟೆ ವಾಶ್ ಮಾಡಿ ಐರನ್ ಮಾಡತಕ್ಕಂಥ ಜಾತಿಯಲ್ಲೇ ಹುಟ್ಟಿದ್ದೇನೆ ಅಂತ ಇಟ್ಕೊಳ್ಳೋಣ. ಬಿಟ್ಬಿಟ್ಟಿದ್ದೇನೆ ನನ್ನ ಕೆಲಸ, ವೃತ್ತಿ, ಕಸುಬನ್ನು ಬಿಟ್ಬಿಟ್ಟಿದ್ದೇನೆ. ಅದೇ ಇರಬೇಕು ಅಂತಲ್ಲ, ಅದೇ ಮಾಡಬೇಕು ಅನ್ನೋದೇನೇ ಇಲ್ಲ. ನಿಜವೇ, ಅದರಲ್ಲೇ ಸಾಧನೆ ಮಾಡಿರೋರು ಇದ್ದಾರೆ. ಇವತ್ತು ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಕಾರಣ, ಸುಮ್ಮನೆ ನಾವು ಮಾತಾಡ್ತೇವೆ ಜಾತಿ ಬಗ್ಗೆ, ನಮ್ಮ ಜಾತಿ ಬಗ್ಗೆ ಮಾತಾಡಿಬಿಟ್ಟೆ ಕಾಣು ಅಂತ. ನಾವು ನಮಗೆ ಬಂದಿರತಕ್ಕಂಥ ಆ ಕುಲ ಕಸುಬು, ಕುಲದ ಕಸುಬು, ಕುಲದ ವೃತ್ತಿ ಬಿಟ್ಬಿಟ್ಟಿದ್ದೇವೆ. ನಮ್ಮನ್ನು ನಾವೇ, ನಾನು ಬ್ರಾಹ್ಮಣ, ಪೂಜಾರಿ, ವೈದಿಕ, ನಾವೇ ಮಾಡ್ತಿಲ್ಲ ಅದನ್ನು ತೃಪ್ತಿಯಿಂದ, ಇಷ್ಟದಿಂದ, ಆತ್ಮತೃಪ್ತಿಯಿಂದ ಮಾಡ್ತಿಲ್ಲ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ತೋರಿಸ್ತಿಲ್ಲ. ನಮ್ಮನ್ನು ನಾವೇ ಅಯ್ಯೋ ಬಿಡಿ ಈ ರೀತಿ ಎಲ್ಲರೂ ಮಾಡ್ಕೊಂಡಿರೋದಕ್ಕೆ ಇವತ್ತಾಗಿರ್ತಕ್ಕಂಥ ಅನಾಹುತ ತಪ್ಪಿದ್ರೆ ಕ್ಷಮಿಸಿ. ನಮ್ಮ ವೃತ್ತಿ, ನಮ್ಮ ಕುಲದ ಮೇಲೆ ನಮಗೆ ಗೌರವವಿಲ್ಲ, ಬರೀ ಮಾತಾಡ್ತೇವೆ ಹೊರಗಡೆ ಅಷ್ಟೆ. ಕುಲ ಅನ್ನೋದು, ವೃತ್ತಿ ಅನ್ನೋದು ನಮ್ಮ ಕುಟುಂಬಕ್ಕೆ ಅಂತ ಒಂದು ಕೊಟ್ಟಿದ್ದಾರೆ. ನಮ್ಮ ಡಿ ಎನ್ ಎನ್ನೆಲ್ಲ ಅದಿದೆ, ಆ ಆಸೆ ಇದೆ, ಆ ಶಕ್ತಿ ಇದೆ, ಬಿಟ್ಬಿಟ್ಟಿದ್ದೇವೆ. ಅದನ್ನೇ ಇವತ್ತು ದುರುಪಯೋಗ ಮಾಡಿಕೊಂಡು ನಮ್ಮ ಜಾತಿಯ ಹೆಸರಿನಲ್ಲಿ ರಾಜಕೀಯದ ಒಂದು ಬಹುದೊಡ್ಡ ಗಂಧಗಾಳಿ ಮಾಡಿಟ್ಟಿದ್ದಾರೆ. ಇರಲಿ, ನಾವಿನ್ನೇನು ಮಾತಾಡಲಿಕ್ಕಾಗುತ್ತೆ? ಅಂಬೇಡ್ಕರ್ ಜಯಂತಿ ದಿನ ಆ ಥರ ಮಾತಾಡೋ ಅಧಿಕಾರ, ಯಾವತ್ತೂ ನಾವು ಇನ್ನೊಂದು ಜಾತಿಯ ಬಗ್ಗೆ ಮಾತಾಡೋ ಅಧಿಕಾರ ನಮಗಿಲ್ಲ. ಇಲ್ಲ, ನಮ್ಮ ಜಾತಿ ನಮಗೆ ದೊಡ್ಡದು, ನಮ್ಮ ಕುಲ ನಮಗೆ ದೊಡ್ಡದು, ನಮ್ಮ ವೃತ್ತಿ ನಮಗೆ ದೊಡ್ಡದು. ಅದನ್ನು ಪ್ರೀತಿಯಿಂದ ಮಾಡೋಣ, ಆತ್ಮತೃಪ್ತಿಯಿಂದ ಮಾಡೋಣ. ನಮಗೆ ಕೊಟ್ಟಿರುವ ಆ ಒಂದು ವೃತ್ತಿಯನ್ನು ತೃಪ್ತಿಯಾಗಿ ಮಾಡೋಣ. ಇನ್ನು ವಿಶೇಷವಾಗಿ ಪ್ರತಿ ವಾರ ಏನಾದರೂ ಒಂದು ವಿಶೇಷ ಮಾಹಿತಿಯೊಂದಿಗೆ, ವೈದಿಕ ಸಂಸ್ಕಾರ, ದಿನನಿತ್ಯ ಜೀವನದ ಸಾರಾಂಶದೊಂದಿಗೆ ಆರಂಭ ಮಾಡ್ತಕ್ಕಂಥದ್ದು. ನಮಗೆ ಸಾವು ಬರಬಾರದೆ. ಹೌದು, ನಮಗೆ ಒಮ್ಮೆ ಸಾವು ಬರಬಾರದೆ. ಸಾವಿನ ಶಕ್ತಿ ನಮಗೆ ಗೊತ್ತಿಲ್ಲ.
ಹೌದು, ಎಷ್ಟು ವಿಚಿತ್ರವಾದ ಶಕ್ತಿ. ನಾವು ಸಾವು ಒಂದನ್ನು ಭಯಪಡ್ತೇವೆ, ಸಾವು ನಮಗೆ ಬರುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಯಾವಾಗ ಬರುತ್ತೆ ಗೊತ್ತಿಲ್ಲ, ಹೇಗೆ ಬರುತ್ತೆ ಗೊತ್ತಿಲ್ಲ, ಯಾವ ರೂಪದಲ್ಲಿ ಬರುತ್ತೆ ಗೊತ್ತಿಲ್ಲ, ಯಾವ ಸಮಯಕ್ಕೆ ಬರುತ್ತೆ ಗೊತ್ತಿಲ್ಲ, ಯಾರ ಮೂಲಕ ಬರುತ್ತೆ ಗೊತ್ತಿಲ್ಲ, ಹೆಂಗೆ ಬರುತ್ತೆ ಗೊತ್ತಿಲ್ಲ. ನಾವು ಅಂದ್ಕೊಂಡಿದ್ದೇವೆ ಸಾವು ನಮಗೆ ಬರೋದಿಲ್ಲ ಅಂತಲ್ಲೇ ಬದುಕ್ತಿದ್ದೇವೆ. ಸಾವಿನ ಬಗ್ಗೆ ಒಂದು ಬಾರಿ ಯೋಚನೆ ಮಾಡೋ ಅಂತ ತಪ್ಪು ಮಾಡಲಾರ, ಛೇ ನಾನು ಇರಲ್ಲ ಕಣ, ಇದೆಲ್ಲ ಬಾಚಿ ದೋಚಿ ಇನ್ನೊಂದು ಮಾಡ್ಲಿಕ್ಕೆ ಹೋಗಲ್ಲ, ನಾವು ಬಾಚಿಕೊಳ್ಳಿಕ್ಕೆ ಹೋಗಲ್ಲ, ದೋಚಿಕೊಳ್ಳಲು ಹೋಗಲ್ಲ. ಒಂದು ಬಾರಿ ಸಾವಿನ ಅವಗಾಹನೆ ಇರತಕ್ಕಂಥ ಮನುಷ್ಯ ಯಾವುದೇ ಕಾರಣಕ್ಕೂ ತುಂಬ ದೊಡ್ಡ ತಪ್ಪುಗಳು ಅನ್ನೋದು ಇರುತ್ತೆ, ಮಾಡ್ತೇವೆ. ಇಲ್ಲೋ ಒಂದು ಸಣ್ಣ ಸುಳ್ಳು, ಒಂದು ಸಣ್ಣ ತಪ್ಪು ವ್ಯವಹಾರಕ್ಕೋಸ್ಕರ, ಲಾಭಕ್ಕೋಸ್ಕರ, ಆದರೆ ವಿಪರೀತ ಲಾಭ, ವಿಪರೀತ ಮೋಸ, ವಿಪರೀತದಾಗ ನಾನು ಬದುಕಲಾರೆ, ನಾನು ಸಾಯ್ಲಿಕ್ಕೆ ಬಂದಿದ್ದೇನೆ ಅಂತ ಪ್ರತಿನಿತ್ಯ ನಮ್ಮಲ್ಲಿ ಆ ಜಾಗೃತವಾದ, ಹೇ ನಾನು ನಾಳೆ ಸತ್ತೋಗ್ತೇನೆ ಅಂದರೆ ನೋಡಿ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೇವೆ ಗೊತ್ತ, ಯಾರ್ಯಾರಿಗೆ ಏನೇನು ಕೊಡಬೇಕೋ ಕೊಟ್ಟು ಬಿಡ್ತೇವೆ, ಕರೆದು ಬಿಟ್ಟು ನನ್ನ ಕೈಯಲ್ಲಿ ಇಷ್ಟಿದೆ 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 ತಗೊಳ್ಳಿ ಇದೆಲ್ಲ ಮಾಡಿ ಅಂತ. ಕೆಲವ್ರು ಅದು ಮಾಡೋದಿಲ್ಲ ಬಿಡಿ, ತುಂಬ ಜನ ಅದೇ. ನಾವು ಒಂದು ಪೊಳ್ಳು ನಂಬಿಕೆಯೊಂದಿಗೆ ಬದುಕುತ್ತಿದ್ದೇವೆ, ಸಾವು ನಮಗೆ ಬರೋದೇ ಇಲ್ಲ. ಸಾಧ್ಯವೂ ಗೊತ್ತಿದೆ, ಹೇ ಬಿಡ್ರಿ ನಾನು ಇನ್ನೂ ಚೆನ್ನಾಗಿರ್ತೀನಿ ಇವತ್ತೆಲ್ಲ. ಮೊದಲು ಸಾವು ಅನ್ನೋದೇನು ಗೊತ್ತ ಮಕ್ಕಳೇ, ಇಂದಿನ ಒಂದು ನಮ್ಮ ಹಿರಿಯರ ಕಾಲದಲ್ಲಿ ಸಾವು ಬಂದರೆ ಸಾಕಪ್ಪ, ಜವಾಬ್ದಾರಿ ಎಲ್ಲ ಕೊಟ್ಟಾಯ್ತು, ಇನ್ನು ನರಳೋದು ಬೇಡ, ಈ ನೋಡೋದು ಬೇಡ, ಈ ಸಂಕಟಗಳು ಬೇಡ, ಈ ಭಾರಗಳು ಬೇಡ, ಈ ಜವಾಬ್ದಾರಿಗಳು ಬೇಡ, ಎಲ್ಲ ಮುಗಿದಿದೆ, ಕಳ್ಕೊಂಡಿದ್ದೇನೆ, ಬಿಟ್ಟು ಹೋದರೆ ಸಾಕು ಅಂತ. ನಾನಂತೂ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಕೈ ಇಟ್ಕೊಂಡು ನೋಡ್ತೇನೆ, ಭಗವತಿ ಅಮ್ಮ ಇನ್ನೂ ಕೊಟ್ಟಿದ್ದೀಯಾ, ಏನಾದರೂ ನನಗೆ ನಾಲ್ಕು ಜನಕ್ಕೆ ಅಟ್ಲೀಸ್ಟ್ ಕೊಡುವಂತ ಒಂದು ಇಡೀ ತುತ್ತು, ಒಂದು ನಾಲ್ಕು ನಾಯಿಗಾದರೂ ನಾಲ್ಕು ಪಕ್ಷಿಗಳಿಗಾದರೂ ಒಂದಷ್ಟು ತಿಂದು, ಒಂದು ಬೊಗಸೆ ರಾಗಿಯೋ, ನಾಯಿಗಳಿದ್ದಾವೆ ಅವುಗಳಿಗೆ ಒಂದಷ್ಟು ಬಿಸ್ಕೆಟ್ಟೋ ಬನ್ನೋ ಬ್ರೆಡ್ಡೋ ಅಷ್ಟು ಮಾತ್ರ ಆದರೂ ಕೊಡಮ್ಮ. ಇನ್ನೊಂದು ನಾಲ್ಕು ನಾಯಿಗಳಿಗೆ, ಇನ್ನೊಂದು ನಾಲ್ಕು ಗಿಡಕ್ಕೆ ನೀರು ಹಾಕೋ ಶಕ್ತಿ ಕೊಡುತ್ತಾಯಿ ಅಂತ ನೋಡ್ತಿರ್ತಾನೆ. ನಿಜ, ನನ್ನ ಮತ್ತೆ ಯಾಕೆ ಬದುಕಿಸಿದ್ದಿ ಅಂತ ಇದೆ, ಆಸೆಗಳಿದೆ ಇಲ್ಲ ಅಂತಲ್ಲ, ಗೊತ್ತಿದೆ ನಾನಿರುವುದಿಲ್ಲ ಇದೇ ಸತ್ಯ. ಚೆನ್ನಾಗಿರೋವಾಗಲೇ ಹೋಗ್ಬಿಡ್ಬೇಕು, ಚೆನ್ನಾಗಿದ್ದೇನೆ, ನಿಮ್ಮಗಳ ಪ್ರೀತಿ ಇದೆ, ನಿಮ್ಮಗಳ ಗೌರವ ಇದೆ, ಅಮ್ಮನ ಆಶೀರ್ವಾದ ಸಿಕ್ಕಿದೆ, ದೇವರ ಆಶೀರ್ವಾದ ಸಿಕ್ಕಿದೆ, ಒಳ್ಳೆ ಸಂಗಾತಿ, ಒಳ್ಳೆ ಕುಟುಂಬ, ಒಂದೇ ಒಂದು ಚೂರು ನನ್ನ ಸಂಗಾತಿ ನೆನೆಸ್ಕೊಂಡ್ರೆ ಒಂಚೂರು ಕಂಪಿಸ್ತೇನೆ, ಈ ಪ್ರಕೃತಿ ತಿನ್ಬಿಡುತ್ತೇನೋ, ಪೆದ್ದು ಮದ್ದು ಮಗು ಅದು ಲೋಕ ಏನು ಮಾಡಿಬಿಡುತ್ತೋ, ಆ ಮಗು ಹೇಗೆ ನಿಭಾಯಿಸುತ್ತೋ, ಅದು ಒಂದಿದೆ. ಹಾಗೆ ಸತ್ವ ಅನ್ನೊಂದು ದಿನಕ್ಕೆ ನನ್ನನ್ನು ತಗೊಂಡ್ಬಿಡು ಭಗವಂತ, ನಾನು ಹೋಗಬಾರ್ದು ಅವಳು ಕಣ್ಣು ಮುಂದ್ಗಡೆ, ಅವಳನ್ನ ತಿಂದು ಹಾಕ್ಬಿಡುತ್ತೇನೋ ಈ ಪ್ರಕೃತಿ. ಯಾರೂ ಮಾತಾಡ್ಸಲ್ಲ ಮಗು, ಈ ಪ್ರಕೃತಿಯೇ ಹಾಗೆ ತುಂಬ ದೊಡ್ಡವರಾಗಿ ಹುಟ್ಟಬಾರ್ದು. ಆ ದೊಡ್ಡ ಸ್ಥಾಯಿಗೆ ಬಂದರೆ ನಿಮಗೆ ಗೊತ್ತಿಲ್ಲ, ಅಳೋಕ್ಕೂ ನಮಗೆ ಅಧಿಕಾರ ಇಲ್ಲ, ಹೇಳ್ಕೊಳ್ಳೋಕ್ಕೂ ಇಲ್ಲ, ಹಂಚ್ಕೊಳ್ಳೋಕ್ಕೂ ಇಲ್ಲ. ಏ ಗುರೂಜಿಗೆ ಏನು, ರವಿಶಂಕರ್ ಗುರೂಜಿ ನಮ್ಮ ಗುರೂಜಿ. ಹೌದು ಮಕ್ಕಳೇ, ಇದೇ ಸತ್ಯ. ನಿಮ್ಮ ಹಾಗೆ ಅಳೋ ಅಧಿಕಾರ ನನಗಿಲ್ಲ, ಹಾಗೆಗೂ ಇಲ್ಲ, ನಿಮ್ಮ ಹಾಗೆ ನಗೋ ಅಧಿಕಾರವೂ ಇಲ್ಲ. ಏ ಇದೇನು ಮಾತಾದ್ರೆ ಹಿಂಗ್ ನಗ್ತಾರೆ, ಅನ್ನತಕ್ಕಂಥದ್ದು ಉಂಟು. ಬೇಸರ ತೋರಿಸೋ ಆಗಿಲ್ಲ, ಕೋಪ ತೋರಿಸೋ ಆಗಿಲ್ಲ, ದುಃಖ ಹೇಳ್ಕೊಳ್ಳೋ ಆಗಿಲ್ಲ, ನೋವು ಇಟ್ಕೊಳ್ಳೋ ಆಗಿಲ್ಲ, ಎಲ್ಲ ಒಂಥರ ಕಲ್ಲು ಥರ ಇರಬೇಕಾಗುತ್ತೆ, ಭಾರಿ ಕಷ್ಟ. ಸಾಕು ರಾಮ ಅನಿಸುತ್ತೆ. ಆಗ ನೆನಪಿಗೆ ಬರೋದು ನನ್ನ ಪತ್ನಿ ಬಿಟ್ಟು ಇನ್ನೇನು, ನನ್ನ ಮಗ, ನನ್ನ ಮಗಳು, ನನ್ನ ಸೊಸೆ, ನನ್ನ ಅಳಿಯ, ನನ್ನ ಮೊಮ್ಮಗು, ನನ್ನಪ್ಪ, ನನ್ನಮ್ಮ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಸಂಸ್ಥೆ, ಈ ವಿಧಿ ಏನೂ ನೆನಪಿಗೆ ಬರೋಲ್ಲ. ಬರೋದು ಆಕೆ ಒಬ್ಳೆ, ಆಕೆಗುಂಟು ಆಸೆ ಬದುಕಲಿಕ್ಕೆ. ಸುಮ್ಮನೆ ಮಕ್ಕಳೆಲ್ಲ ಇದ್ದಾರೆ, ಅವ್ರಿಗೆಲ್ಲ ನೋಡಬೇಕು, ಮಾಡಬೇಕು, ಇಡಬೇಕು, ಎತ್ತಿಡಬೇಕು, ಹಾಗೆ ಹೀಗೆ ವ್ಯವಸ್ಥೆ, ಅವ್ರ ಮದುವೆಗಳು ಮಾಡಬೇಕು, ಇದೆಲ್ಲ ಅನ್ನತಕ್ಕಂಥದ್ದುಂಟು. ಇವ್ರನ್ನ ಓದಿಸ್ಬೇಕು, ಈ ಕಾಲ ಮೇಲೆ ನಿಲ್ಲಿಸ್ಬೇಕು, ಇದೆಲ್ಲ ಕೊಡಬೇಕು, ಇದೆಲ್ಲ ತೋಟದಲ್ಲಿ ಬೆಳೆ ತೆಗಿಬೇಕು, ಹಸುಗೆ ತಿನ್ನಿಸ್ಬೇಕು, ಗೌರಿ ಹೆಸರಿಡಬೇಕು, ಸೀತಾ ಹೆಸರಿಡಬೇಕು, ಗಣೇಶ ಹೆಸರಿಡಬೇಕು, ಸುಬ್ಬನ್ ಕರ್ಕೊಂಡು ಹೋಗ್ಬೇಕು, ರಾಮನ್ ಏನೇನೋ ಇಟ್ಕೊಬಿಟ್ಟಿದ್ದಾರೆ. ಸಾವು ತುಂಬ ಮಧುರ ಮಕ್ಕಳೇ. ನೋಡಿ, ಹಿಂದೆ ಒಬ್ಬ ರಾಜ, ವಿಶೇಷವಾಗಿ ಬೇರೊಂದು ರಾಜ್ಯಕ್ಕೆ ಯಾವುದೋ ಒಂದು ಪ್ರಯಾಣ ನಿಮಿತ್ತ ಹೋಗ್ತಿರ್ಬೇಕಾದ್ರೆ, ಆಗ ಮಂತ್ರಿ ಹೇಳ್ತಾನೆ, ಸ್ವಾಮಿ ಮಹಾರಾಜ್ರೆ,
ಈ ಕಡೆ ಒಂದು ಜಲದ ರಾಶಿ ಇದೆಯಂತೆ, ಸುಮಾರು ರಾಜರುಗಳು ಹುಡುಕ್ತಲೇ ಇದ್ದಾರಂತೆ, ಸಿಕ್ಕಿಲ್ಲ. ಹೇಗಾದರೂ ಮಾಡಿ ಈ ಜಲದ ರಾಶಿ ನಾವು ಕಂಡುಹಿಡ್ಕೋಬಿಟ್ರೆ ಆ ಜಲರಾಶಿಯಲ್ಲಿ ಒಂದು ವಿಶೇಷವಾದಂಥ ಜಲಪಾತ ಉತ್ತರದ ದಿಕ್ಕಿನಿಂದ ಹರಿತಿದೆ, ಆ ವೈತರಣಿ ನದಿಯ ಪ್ರಭಾವದಿಂದ ಬರ್ತಿರ್ತಕ್ಕಂಥದ್ದಂತೆ. ಸಾವನ್ನೇ ಗೆಲ್ಲಬಹುದು, ಇನ್ನು ಸಾವು ಬರೋಲ್ಲ, ಯಾವ ರೀತಿ ಮಾಡಿದರೂ ಸಾವು ಬರೋಲ್ಲಂತೆ. ಇದು ಸತ್ಯ. ತುಂಬ ಜನ ಹುಡುಕ್ತಾರೆ, ಯಾರಿಗೂ ಸಿಕ್ಕಿಲ್ಲ, ಯುಗ ಯುಗಾಂತರಗಳಿಂದಲೂ ಹುಡುಕ್ತಿದ್ದಾರೆ, ಬಟ್ ಯಾರೋ ಕೆಲವ್ರಿಗೆ ಸಿಕ್ಕಿದ್ದುಂಟು ಅನ್ನೋ ಒಂದು ಮಾತುಂಟು. ಹೇಗೂ ಈ ಕಡೆ ಬರ್ತಿದ್ದೇವೆ ಈ ಮರಳುಗಾಡಿನ ಕಡೆಗೆ, ನೋಡೋಣ ಸಿಕ್ಕಿದರೆ. ನೀವು ಕುಡಿದ್ರೆ ನೀವು ಚಿರಂಜೀವಿ ಆಗ್ಬಿಡ್ತೀರಿ ಅಂತ. ಎಷ್ಟಾದರೂ ರಾಜ ಭೋಗ ವೈಭೋಗ ಸ್ತ್ರೀಯರು ಆನಂದ ಕುಡಿತ ರಾಜ್ಯದ ಅಧಿಕಾರ ಅವನ ಮಹತ್ವಾಕಾಂಕ್ಷೆ ಹಿಂಗೇ ಇರ್ಬೇಕು, ನಾನು ಯಾವಾಗಲೂ ಚಿರಸ್ಥಾಯಿ ಆಗಿ ಸಾಯಿದೆ ಗಟ್ಟಿಮುಟ್ಟಾಗಿ, ಎಲ್ರಿಗೂ ಇರುತ್ತೆ. ಈ ರಾಜನಿಗೂ ಅಲ್ಲೊಂದು ಆಸೆ ಚಿಗುರುಬಿಡ್ತ. ಆಸೆ ಏನು? ಮಹದಾಸೆ, ಮಹದಾಸೆ. ಓ ವಾವ್. ಅದು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ದುರಾಸೆ ಅಂತಲೂ ಹೇಳಬಹುದು. ಸರಿ ಆಯ್ತು, ತನ್ನ ಸೈನಿಕನ್ನೆಲ್ಲ ಹಾಕೊಂಡು ನೀವು ಹುಡುಕಿ ಹೆಂಗೂ ಹೋಗ್ತಿದ್ದೀವಿ, ಎಲ್ಲೆಲ್ಲಿ ಸಿಗುತ್ತೋ ಈ ಒಂದು ವಿಶೇಷವಾಗಿರ್ತಕ್ಕಂಥ ಜಲದ ಆ ಒಂದು ಸ್ಥಾನ ಹುಡುಕಿ ಅಂತ. ತಾನು ಹುಡುಕ್ತಾ ಸುಮಾರು ಆ ಒಂದು ತಿಂಗಳುಗಳ ಕಾಲ ಮರಳುಗಾಡು ದಾಟಬೇಕಿತ್ತಂತೆ. ಇನ್ನೊಂದು ರಾಜನನ್ನ ಯಾವುದೋ ಒಂದು ಶುಭ ಕಾರ್ಯ ನಿಮಿತ್ತ ಭೇಟಿಯಾಗಲಿಕ್ಕೆ ಹೋಗ್ತಿರ್ತಂಥ ಸಂದರ್ಭ. ಹುಡುಕ್ತಾ 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 ನಿರಾಸೆ, ಅಯ್ಯೋ ಬಿಡು, ಯುಗ ಯುಗಾಂತರಗಳಿಂದ ಸಾವಿರಾರು ವರ್ಷಗಳಿಂದ ಹುಡುಕ್ತಿದ್ದಾರಂತೆ, ಸಿಕ್ಕಿಲ್ಲ, ನನಗೆ ಸಿಕ್ಬಿಡುತ್ತಾ ಅನ್ನೋದೊಂದು ನಿರಾಸೆ. ಯಾವಾಗ ನೋಡಿ ನಾವು ಒಂದು ಪ್ರಯತ್ನ ಮಾಡ್ತೇವೆ, ಎರಡು ಮೂರು ನಾಲ್ಕು ಐದು ಆರು, ಆಗದಿದ್ದಾಗ ಅಯ್ಯೋ ಎಟಕದ ದ್ರಾಕ್ಷಿ ಹುಳಿ ಕಾಣೋ ಅಂತ. ನಿಮಗೆ ಯಾರಿಗೂ ಗೊತ್ತಿಲ್ಲ, ಅಬ್ರಹಾಂ ಲಿಂಕನ್ ಅಮೇರಿಕದ ಪ್ರೆಸಿಡೆಂಟ್ ಇದಾರಲ್ವ, ಆತ ಕಂಡಷ್ಟು ಸೋಲುಗಳು ಯಾರೂ ನೋಡಿಲ್ಲ. ಒಬ್ಬ ಚಮ್ಮಾರನ ಕೆಲಸದಿಂದ ಹಿಡಿದು ರಾಷ್ಟ್ರದ ಅಧ್ಯಕ್ಷನಾಗುವವರೆಗೂ ಬಿಡಲಿಲ್ಲ ಮನುಷ್ಯ ಅಬ್ರಹಾಂ ಲಿಂಕನ್. ಅಮೇಝಿಂಗ್ ಲೆಜೆಂಡ್. ಯಾರಿಗೂ ಗೊತ್ತಿಲ್ಲದ ಒಂದು ವಿಚಿತ್ರವಾದಂಥ ಅವರ ಒಂದು ಅಭ್ಯಾಸ ಇತ್ತು. ಅವ್ರು ಯಾಕೆ ಅಷ್ಟು ಸೋಲುಗಳನ್ನು ಹಿಮ್ಮೆಟ್ಟಿಸಿಕೊಂಡು ಒಬ್ಬ ಸಾಮಾನ್ಯ ಕಾರ್ಮಿಕನ ಮನೆಗಿಂತಲೂ ತುಂಬ ಕೆಳಮಟ್ಟದ ಒಂದು ಕುಟುಂಬದಲ್ಲಿ, ತುಂಬ ಕೆಳಮಟ್ಟ, ಒಂದು ಭಿಕ್ಷುಕನಿಗಾದ್ರೂ ಇರ್ಲಿಕ್ಕೆ ಒಂದು ಜಾಗ ಇರುತ್ತಂದ್ರೆ ಅಬ್ರಹಾಂ ಲಿಂಕನ್ ಕುಟುಂಬದಲ್ಲಿ ಇರಲಿಲ್ಲ. ರಾಷ್ಟ್ರಾಧ್ಯಕ್ಷ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಆಗ್ತಾರೆ ಅಂದ್ರೆ ಸುಮ್ಮನೆ ಮಾತಲ್ಲ, ಬೆಳೆದು ನಿಲ್ತಾರೆ. ಅಂದ್ರೆ ಅವರಿಗೆ ಒಂದು ದಿನನಿತ್ಯ ಮಾಡೋ ಒಂದು ಅಭ್ಯಾಸ ಆಯ್ತು. ಹಿ ವಾಸ್ ಅ ಲೆಜೆಂಡ್ ಇನ್ ದಟ್. ಯಾವ ಮಟ್ಟಕ್ಕೆ ಅಂದ್ರೆ ಆ ಕಾಲದ ಜಗಜಟ್ಟಿಗಳಲ್ಲಿ ಒಬ್ಬರಾಗಿದ್ರು. ಕಡಿಮೆ ಅಂದ್ರೂ 300 ಬಾರಿ 300 ಪಂದ್ಯಗಳಲ್ಲಿ ಸೋತೇ ಇರಲಿಲ್ವಂತೆ ಕುಸ್ತಿ ಪಂದ್ಯದಲ್ಲಿ ಅಬ್ರಹಾಂ ಲಿಂಕನ್. ಎಲ್ಲೋ ಒಂದು ಮ್ಯಾಚ್ ಏನೋ ಸೋತಿದ್ದಂತ ನೆನಪು ನಾನು ಓದಿದ್ದು. ತನ್ನ ಪ್ರತಿ ಅವಮಾನಕ್ಕೂ ಬಂದು ಕುಸ್ತಿ ಆಕಾರದಲ್ಲಿ ಇಳಿಯೋರಂತೆ. ಪ್ರತಿ ನೋವಿಗೂ, ಪ್ರತಿ ಸೋಲಿಗೂ, ಪ್ರತಿ ಅವಮಾನಕ್ಕೂ, ಅಪಮಾನಕ್ಕೂ, ಅಪವಾದಕ್ಕೂ ಬರೋದು ಕುಸ್ತಿ ಆಕಾರದಲ್ಲಿ ಇಳಿಯೋದು, ಅಲ್ಲಿ ಹಾಕ್ಕೊಳ್ಳೋದು, ಕೆಡೋದು, ಆ ಬಾ ಇಲ್ಲಿ ಗೆದ್ದಿದ್ದೀನಿ ಅಂತ ತನ್ನ ಶಕ್ತಿಯನ್ನೆಲ್ಲ ನೋಡಿ ಅಲ್ಲಿ ಬಿಟ್ಟು ಅಲ್ಲಿ ತೋರಿಸ್ತಿರ್ಲಿಲ್ಲ. ಅಬ್ರಹಾಂ ಲಿಂಕನ್ ಯಾರೋ ಅವಮಾನ ಮಾಡಿದ್ರು ನಾವು ಮಾಡೋದು ಹಾಗೆ ನೋಡಿ. ಅದಕ್ಕೆ ಆತ ರಾಷ್ಟ್ರಪತಿ ಆಗಿದ್ದು, ರಾಷ್ಟ್ರಾಧ್ಯಕ್ಷರಾಗಿದ್ದು. ಸಾಮಾನ್ಯರ ಮೇಲೆ ತೋರ್ಸೋಕೆ ಹೋಗ್ಬಾರ್ದು ಮಕ್ಕಳೇ. ಕೆಲವ್ರು ನೋಡಿ ಯಾರೋ ರಸ್ತೆ ಮೇಲೆ ಹೋಗೋ ಮೇಲೆ ಕೈ ಎತ್ತು ಬಿಡ್ತಾರೆ, ಯಾರೋ ನೀನು ನನ್ಗೆ ಗೊತ್ತೇನೋ ನಾನು ಅಂತ. ಮನೆ ಕೂಡ ಒಂದು ನಟನ ಬಗ್ಗೆ ಕೇಳಿರ್ತಾರೆ, ಡ್ರೈವಿಂಗ್ ಮಾಡ್ತಾ ಯಾರೋ ಹೆಣ್ಮಗು, ಅದು ಸರಿಯೋ ತಪ್ಪು ಗೊತ್ತಿಲ್ಲ, ಬಟ್ ಆಡಬಾರ್ದು ಮಾತಾಡಿಬಿಟ್ಟಿದ್ದಾನೆ. ಆಫ್ಟರ್ ಆಲ್ ಒಬ್ಬ ಕಾಮಿಡಿ ನಟ. ಈ ಮೀಡಿಯಾ ಇರೋದ್ರಿಂದ, ಈ ಮಾಧ್ಯಮ ಇರೋದ್ರಿಂದ, ಅಲ್ಲಿ ಬಂದಿರೋದ್ರಿಂದ ಇನ್ನು ಏನೂ ಮಾಡಿಲ್ಲ. ರಾಜ್ ಕಪೂರ್ ಮಟ್ಟಕ್ಕೆ, ರಾಜ್ಕುಮಾರ್ ಮಟ್ಟಕ್ಕೆ ಕನಸಲ್ಲೂ ನೆನ್ಸೋಕೆ ಆಗೋದಿಲ್ಲ. ಕೆಲವು ಊರುಗಳಿಗೆ ಹೋದ್ರೆ ಅದನ್ನ ಗುರುತು ಹಿಡಿಯೋಲ್ಲ. ರಾಜ್ಕುಮಾರ್ನ ಎಲ್ಲೋದ್ರು ಹೇಗೋದ್ರು ಗುರ್ತು ಹಿಡಿತಿದ್ರು. ಅವರಲ್ಲಿದ್ದಂತ ತದ್ಭಾವ ನೋಡಿ, ಭಕ್ತಿಭಾವ ನೋಡಿ, ಅಲ್ಲೊಂದು ಇದ್ದಂತ ಸರಳತೆ ನೋಡಿ, ಅಷ್ಟೆತ್ತರಕ್ಕೆ ಹೋಗಿದ್ರು ನಾನು ಇನ್ನು ಕಲಿಯೋದು ತುಂಬಾ ಇತ್ತು ಅನ್ನೋದೊಂದಿತ್ತು ನೋಡಿ. ಒಂದು ಚೂರು ಹೆಸರು ಬಂದ್ಬಿಟ್ರೆ ಯಾರೋ ರಸ್ತಲ್ಲು ಏನೋ ಒಂದು ಭಾಷೆ ವಾಕ್ಶುದ್ಧಿ ಅಂತ ಹೇಳ್ತಾರೆ. ಈ ತರ ತುಂಬಾ ಜನ ನೀವು ನೋಡ್ತಿರ್ತೀರಿ. ನಾನು ಯಾರು ಗೊತ್ತೇನೋ, ನಮ್ಮಪ್ಪ ಯಾರು ಗೊತ್ತೇನೋ, ಈ ತರದ ಮಾತುಗಳು ನಡೆದು ಬಂದ ದಾರಿ ಮರಿಬಾರ್ದು,
ನಮಗೆ ಸಹ ಕೊಟ್ಟಂತ ಏಣಿಯನ್ನ ಮರಿಬಾರ್ದು, ಹತ್ತಿ ಬಂದ ಏಣಿಯನ್ನು ಮರಿಬಾರ್ದು, ಏಣಿ ಕೊಟ್ಟವನ್ ಮರಿಬಾರ್ದು, ಏಣಿ ಮಾಡಿದವನ್ ಮರಿಬಾರ್ದು, ಏಣಿಯನ್ನು ತಂದಿಟ್ಟವನನ್ನ ಮರಿಬಾರ್ದು, ಏಣಿಯನ್ನ ಹಿಡ್ಕೊಂಡವನನ್ನ ಮರಿಬಾರ್ದು. ನಾವು ಮರ್ತು ಬಿಡ್ತೇವೆ ಮಕ್ಕಳೇ, ನಾಲ್ಕಲ್ಲ ಒಂದು ಮೆಟ್ಲು ಹತ್ತಿದ ತಕ್ಷಣ ಯೋಚನೆ ಮಾಡಿ ನೋಡಿ. ಅಬ್ರಹಾಮ್ ಲಿಂಕನ್ ಸಾಮಾನ್ಯರ ಮೇಲೆ ತೋರಿಸ್ಕೋಬಾರ್ದು, ನಾವು ಮಾಡಿಬಿಡ್ತೇವೆ, ದೊಡ್ಡ ಸುತ್ತಕ್ಕೆ ಬಂದ್ಬಿಡುತ್ತೆ ಆಟೋಮ್ಯಾಟಿಕಲಿ. ಅಲ್ಲೊಂದು ನಗು ಬರಲ್ಲ, ಅಲ್ಲೊಂದು ಸಮಾಧಾನ ಬರಲ್ಲ, ಅಲ್ಲೊಂದು ನಮಸ್ಕಾರ ತದ್ಭಾವ ಬರಲ್ಲ, ಅಲ್ಲೊಂದು ಸರಳತೆ ಎತ್ತರಕ್ಕೆ ಏರಿದಷ್ಟು ತಲೆಬಾಗಬೇಕು ಅನ್ನುತ್ತೆ. ಅದಕ್ಕೆ ನೀವು ಯಾವ್ದಾದ್ರು ದೊಡ್ಡ ಮರವನ್ನ ನೋಡಿ, ತೆಂಗಿನ ಮರ ಬಾಗಿರುತ್ತೆ, ಹೀಗೆ ನಿಂತಿರೋಲ್ಲ, ಈಗ ಬಾಗಿರುತ್ತೆ, ನಾನು ಎತ್ತರಕ್ಕೆ ಬೆಳೆದಷ್ಟು ಬಾಗುತ್ತೇನೆ ಅಂತ. ಒಂದೊಂದು ಮರದಲ್ಲೂ ಗಿಡದಲ್ಲೂ ನಾವು ನೋಡಿ ಕಲಿಯಬೇಕಾದಂಥದ್ದು ತುಂಬಾ ಇದೆ. ಮರವನ್ನು ನೋಡಿದ ತಕ್ಷಣ ಅನ್ಸುತ್ತೆ ಬಾಗಿದೆ. ತುಂಬಾ ದೊಡ್ಡ ಅಶ್ವಥ ವೃಕ್ಷವನ್ನ ನೋಡಿ, ಬಾಗಿ ನೆರಳು ಕೊಟ್ಟಿರುತ್ತೆ, ನನ್ನದೇನೂ ಅಲ್ಲ, ನನಗೆ ನೆರಳಿಲ್ಲ, ಆದ್ರೆ ನಿಮ್ ಜೊತೆಲಿ ನಾನಿದ್ದೇನೆ ಅಂತ. ನಮಗೆ ಸ್ವಲ್ಪ ಅಲ್ಪ ಹೆಸರು, ಅಲ್ಪ ಧನ, ಅಲ್ಪ ಕ್ಷಣ, ಅಲ್ಪ ಆಲೋಚನೆಯಿಂದ ನಾವು ಎಲ್ಲೋ ಹೋಗಿ ನಿಂತು ಬಿಟ್ಟಿರ್ತೇವೆ, ಎಲ್ಲೋ ನಿಂತು ಬಿಟ್ಟಿರುತ್ತೇವೆ. ಇದು ತಪ್ಪು. ಅಬ್ರಾಹಿಂ ಲಿಂಕನ್ ನೋಡಿ, ಆ ಕೋಪವನ್ನ, ಸಿಟ್ಟನ್ನ, ಆ ಅವಮಾನವನ್ನ ಯಾರೋ ಮಾಡಿದ್ದಾರೆ, ಚುಚ್ಚಿದ್ದಾರೆ ನಿನ್ನ ಯೋಗ್ಯತೆಗೆ. ಜೀವನದಲ್ಲಿ ನಾವು ಗೆಲ್ಲಬೇಕು, ಎಷ್ಟು ಸೋಲುಗಳನ್ನ ತುಳುಕೊಂಡು ಮೇಲಕ್ಕೆ ಬರಬಹುದು ಅಂತ ಕಲಿಬಹುದು ಅನ್ನೋದಾದರೆ ಅಬ್ರಾಹಿಂ ಲಿಂಕನ್ ಅವರ ಇತಿಹಾಸ ಓದಿ ನೋಡಿ, ಆ ಚರಿತ್ರೆಯನ್ನ ಓದಿ ನೋಡಿ. ಈಸ್ ಅ ಬಿಗ್ಗೆಸ್ಟ್. ಎಲ್ಲರೂ ಓದಬೇಕು. ನಮಗಂತೂ ಗುರುಗಳ ಬಗ್ಗೆ ಓದ್ಕೊಳ್ಳೋ ಇಲ್ಲ. ದೇವರುಗಳ ಬಗ್ಗೆ, ಗುರುಗಳ ಬಗ್ಗೆ, ಋಷಿಗಳ ಬಗ್ಗೆ, ತಪಸ್ವಿಗಳ ಬಗ್ಗೆ, ಸಾಧಕರುಗಳ ಬಗ್ಗೆ ಇರಲಿ, ಇವರು ಒಬ್ಬ ಸಾಧಕರು. ಸಾಮಾನ್ಯ ಒಂದು ಕಾರ್ಮಿಕ ಕುಟುಂಬದಲ್ಲಿ ಹುಟ್ಟಿದ ವ್ಯಕ್ತಿ ಪ್ರೆಸಿಡೆಂಟ್ ಆಗ್ತಾರೆ ಅಂದ್ರೆ ಅಂತಿಂಥದ್ದಲ್ಲ, ಒಂದ್ ಕಡಿಮೆ ಅಂದ್ರೆ 40 ದೊಡ್ಡ ಸೋಲುಗಳನ್ನ ಪ್ರತಿ ಹೆಜ್ಜೆಲ್ ಸೋಲ್ತಾರೆ, ಪ್ರತಿ ಓದಲ್ ಸೋಲ್ತಾರೆ, ಕಾಲೇಜಲ್ಲಿ ಸೋಲ್ತಾರೆ. ಅಬ್ಬಾ, ತಂದೆಯಿಂದ, ತಾಯಿಯಿಂದ, ಹೆಂಡತಿಯಿಂದ, ಮಕ್ಕಳಿಂದ, ಅವನಿಗೆ ಯಾರು ಡೈವೋರ್ಸ್ ಕೊಟ್ಟಿಲ್ಲ ಕೇಳಿ, ಮಕ್ಳು ಏನ್ ಬಿಟ್ಟೋಗಿಲ್ಲ ಕೇಳಿ. ಪ್ರತಿ ಸೋಲಾದಾಗಲೂ ಅಬ್ರಾಹಿಂ ಲಿಂಕನ್ ಅಖಾಡಕ್ಕೆ ಬರೋದು, ಕುಸ್ತಿ ಆಡೋದು. ವೆರಿ ಬಿಗ್ ರೆಸ್ಲರ್, 300 ಪಂದ್ಯಗಳನ್ನ ಸರಾಸರಿ ಗೆದ್ದಿರ್ತಕ್ಕಂಥ ಚರಿತ್ರೆ. ಹಾಲ್ ಆಫ್ ಫೇಮ್ ಅಲ್ಲಿ ಹಾಲ್ ಆಫ್ ಫೇಮ್ ಅಂತ ಹಾಕ್ತಾರೆ. ಈಗ ನಮ್ಮ ಸ್ಕೂಲಲ್ಲಿ ಹೈಯೆಸ್ಟ್ ರ್ಯಾಂಕ್ ಹೊಡೆದವ್ರಿಗೆ ಈ ಥರ ಹಾಕಿರ್ತಾರಲ್ವಾ, ಒಂದು ದೊಡ್ಡ ಬೋರ್ಡಲ್ಲಿ ಹಾಲ್ ಆಫ್ ಫೇಮ್. 1991 92 ಅಲ್ಲಿ ಇವ್ರು ರ್ಯಾಂಕ್ ಹೊಡೆದಿದ್ರು, 93 ಇವ್ರು ಹೊಡೆದಿದ್ರು, 94 ಈ ಥರದ್ದು ಇರುತ್ತೆ. ನಮ್ದು ನಂದೆಲ್ಲೂ ಇಲ್ಲ ಮಕ್ಕಳು, ಇಲ್ಲ ಇಲ್ಲ, ನಾನು ನಿಮ್ಮ ಹೃದಯದಲ್ಲಿದ್ದೇನೆ ಅಷ್ಟೇ ಅಷ್ಟೇ ಅಷ್ಟೇ. ನನ್ನ ಗುರುಗಳು ಮಡಲಲ್ಲಿದ್ದೇನೆ, ನನ್ನ ಅಮ್ಮನ ನೆರಳಲ್ಲಿದ್ದೇನೆ. ನನಗೆ ಇನ್ನೇನು ಗೊತ್ತಿಲ್ಲ, ನನಗೆ ಆಲ್ ಆಫ್ ಫೇಮ್ ಗೊತ್ತಿಲ್ಲ. ಇಂಥವ್ರನ್ನ ಓದ್ಕೊಂಡು ನಾನು ಇನ್ಸ್ಪೈರ್ ಆಗಿರ್ತಕ್ಕಂಥದ್ದು. ಅಂತ ಅಬ್ರಾಹಿಂ ಲಿಂಕನ್ ಆ ಅವಮಾನಕ್ಕೆ, ಆ ನೋವಿಗೆ, ಆ ಸಂಕಟಕ್ಕೆ, ಬಾಧೆಗೆ ಹೋಗಿ ಆಡಿ ಗೆದ್ದು ಬಂದು ನಿರಾಳ ಮಾಡ್ಕೋತಿದ್ದಂತ. ಅಬ್ಬಾ, ಎಸ್, ತನ್ನ ಕೋಪ, ತನ್ನ ಬೇಸರ, ತನ್ನ ದುಃಖ. ನಾವು ಹಂಗಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು, ಅಡಿಕ್ಷನ್ಗೆ ಹೋಗ್ಬಿಡೋದು, ಈಗೆಲ್ಲೋ ಫೇಲ್ ಆಗಿರೋರು ಆತ್ಮಹತ್ಯೆಗೆ ಹೋಗ್ಬಿಡೋದು. ಬೇರೆ ದಾರಿ ಇದೆ, ಹುಡುಕೊಲ್ಲ. 2 ಫೇಲೂರ್, 3 ಫೇಲೂರಿಗೆ ಮನುಷ್ಯನಿಗೆ ಅದು ಶಾಪ ಇಲ್ಲ, ಸಾವಿನ ಮುಖ, ನಿರಾಸೆಯ ಮುಖ. ಇಲ್ಲಿ ರಾಜನಿಗೂ ಅದೇ ಆಗುತ್ತೆ ನೋಡಿ, ಮಾಡಿ 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 ನಿರಾಸೆ, ಅಯ್ಯೋ ಹೋಗು ಅಂತ ಹೇಳ್ಬಿಟ್ಟು ಬಂದು ಒಂದು ಜಲಪಾತದ ಹತ್ರ ಬಂದು ಕುತ್ಕೋತಾನೆ. ಅಲ್ಲಿ ನೋಡಿದ್ರೆ ಯಾವುದೇ ಪಶು ಪಕ್ಷಿಗಳು ಯಾವುದೂ ಇಲ್ಲ. ಆ ಒಂದು ಜಲಧಾರೆ ಹರಿತಿರುತ್ತೋ ಒಂಥರ ನೀಲಿ ಆಕಾರದಲ್ಲಿ ಗಲಗಲ ಗಲಗಲ ಗಲ. ಓಹೋ, ಅದರ ಲಕ್ಷಣಗಳನ್ನ ಮಂತ್ರಿ ಹೇಳಿರ್ತಾನೆ. ಚಿಗುರು ಬಿಡ್ತು ಇವನಿಗೆ, ಈ ತರ ಎತ್ತರದಿಂದ ಸುರಿತಿದೆ, ಯಾವ ಮೂಲದಿಂದ ಬರ್ತಿದೆ ಗೊತ್ತಿಲ್ಲ, ಆಕಾಶ ಗಂಗೆಯ ರೂಪದಲ್ಲಿ ಮೇಲಿಂದ ಹರಿತಾ ಬರ್ತಿರುತ್ತೆ, ನೀಲಿ ಬಣ್ಣದಲ್ಲಿ, ಸುತ್ತಮುತ್ತ ಯಾರೂ ಇರೋದಿಲ್ಲ. ಯಾಕಂದ್ರೆ ಸಾವನ್ನೇ ಜಯಿಸ್ತಕ್ಕಂಥ ಆ ಒಂದು ಜಲಪಾತವನ್ನ ಭಗವಂತನ ಸೃಷ್ಟಿ, ಯಾವುದೋ ಮಹರ್ಷಿಯ ಸೃಷ್ಟಿಯಿಂದ ಬರ್ತಿರ್ತಕ್ಕಂಥದ್ದು, ಯಾರೋ ದೇವತೆಗಳು ಮಾತ್ರ ಬಂದು ಆಗಾಗ ಕುಡಿದು ಹೋಗ್ತಾರಂತೆ ಅಂತ ನೋಡ್ತಾನೆ. ಯಾರೂ ಇಲ್ಲ, ಖುಷಿ ಆಗ್ಬಿಡ್ತು. ಓಹೋ, ಇದೇ ಅದು, ಈ ಲಕ್ಷಣ, ಗಿಡ, ಆ ನೆರಳು, ಸುಗಂಧ ಬೀಸ್ತಿರ್ತಕ್ಕಂಥ ಗಾಳಿಯನ್ನ ನೋಡಿ ಚಿಕ್ಕೋಗ್ಬಿಡ್ತು. ಏನು ನಾನು ಅಮರ ಎಂದ್ರ, ಅಮರ ಸಪ್ತ ಚಿರಂಜೀವಿಗಳಲ್ಲಿ ನಾವು ಕೇಳ್ತಿರ್ತೇವೆ, ಅಶ್ವತ್ಥಾಮ, ಪರಶುರಾಮ, ವಿಭೀಷಣ, ಹನುಮ, ಈ ಥರದ್ದೆಲ್ಲ ಕೇಳ್ತಿರ್ತೇವಲ್ವ, ಅದೇ ರೀತಿ ನಾನು 8ನೇ ಚಿರಂಜೀವಿಯಾಗಿ ಬಿಡ್ತೇನೆ ಅಂತ ಖುಷಿಯಿಂದ ಕುಣಿತ ಆಡ್ಕೊಂಡು ಬಂದ. ಜಲಪಾತಕ್ಕೆ ಬಂದು ಸ್ನಾನ ಮಾಡಿ
ಪ್ರಾರ್ಥನೆ ಮಾಡಿಬಿಟ್ಟು ತನ್ನ ಮನೆ ದೇವರನ್ನ, ಕುಲದೇವರನ್ನ, ಇಷ್ಟ ದೇವರನ್ನ, ಎಲ್ಲರನ್ನ ತನ್ನ ಮನೆತನದವ್ರನ್ನ ನೆನೆಸ್ಕೊಂಡು ಇನ್ನು ನಾನು ಚಿರಂಜೀವಿ ಆಗಿಬಿಟ್ಟೆ ಅಂಥೇಳಿ ಆ ನೀರು ತಗೊಂಡು ಕುಡಿಬೇಕಾದ್ರೆ ಅಲ್ಲೊಂದು ಕಾಗೆ, ಕುಡಿಬೇಡ 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 ಕುಡಿಬೇಡ, ಕೆಡೋಯ್ತೀಯ, ಜೀವನ ಪರ್ಯಂತ ಅಳ್ತೀಯ, ನರಳ್ತೀಯ, ಕುಡಿಬೇಡ ಅಂತ. ಅವ್ರು ಆಶ್ಚರ್ಯ ಆಗ್ಬಿಡ್ತು, ನೀರು ಬಿಟ್ಬಿಟ್ಟ, ದೇವನಿದು ಕಾಗೆ ಮಾತಾಡ್ತಿದೆ ಅಂತ. ಏನು ಸ್ವಾಮಿ ಈಗ ಮಾತಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು. ಸಾವಿಗೆ ಅಧಿಪತಿ ಯಮ ಅಲ್ವಾ, ಯಮನ ವಾಹನ ಕಾಗೆ ಅಲ್ವಾ, ಸೊ ಆ ಕಾಗೆನೆ ಮಾತಾಡ್ತಿದ್ದೆ ಅಂದ್ರೆ ಏನೋ ಇರಬೇಕು ಇದು ಮಹರ್ಷಿ ತತ್ವ ಅಂತ ಹೇಳ್ಬಿಟ್ಟು ಇವನು ಈ ತರ ಒಂದು ಸಣ್ಣದಾಗಿ ಆಲೋಚನೆ ಮಾಡ್ದ. ಯಾಕೆ ಏನಾಯ್ತು, ಯಾಕೆ ಕುಡಿಬಾರದು, ತಾವು ಯಾವ ಮಹರ್ಷಿ ಅಂತ, ಯಾವ ಮಹರ್ಷಿನೂ ಇಲ್ಲಪ್ಪ, ಏನೂ ಇಲ್ಲಪ್ಪ, ನಾನು ಯಾವುದೋ ಒಂದು ರೂಪದಲ್ಲಿ ಇಲ್ಲಿ ಈ ಜನ್ಮಕ್ಕೆ ಬಂದೆ, ನಾನು ಕಡಿಮೆ ಅಂದ್ರೂ 1000 ವರ್ಷ ಆಯ್ತು ನಾನು ಸತ್ತಿಲ್ಲ, 1000 ವರ್ಷ ಆಯ್ತು, ಹೌದು ಈ ತೀರ್ಥದ ನೀರು ಕುಡಿದೆ ನಾನು ಬದುಕಿರೋದು, ಇನ್ನೇನು ಮತ್ತೆ ಇದಕ್ಕಿಂತ ಆನಂದ ಏನು, ಯಾಕೆ ಕುಡಿಬೇಡ, ಕೆಟ್ಟೋಗ್ತೀಯ, ಹಾಳಾಗ್ತೀಯ, ಜೀವನ ಪರ್ಯಂತ ನರಳ್ತೀಯ ಅಂತ. ನಾನು ನರಳ್ತಿದ್ದೀನಿ ಅಂತ ಹೇಳುತ್ತೆ. ನರಳ್ತಿದೀಯಾ, ಹೌದು ನಾನು ಕಾಗೆಗಳ ರಾಜ, ನಮ್ಮ ಕಾಗೆಗಳಲ್ಲಿ ಈ ಮಾತು ಬಂದಿತ್ತು 1000 ವರ್ಷಗಳ ಹಿಂದ್ಗಡೆ, ನನಗೆ 1000 ವರ್ಷ ಆಯ್ತು ಗೊತ್ತಿಲ್ಲ, ಈ ಥರದೊಂದು ಜಲಪಾತವಿದೆ ಹುಡುಕೋಣ, ಸಾವು ಬರಬಾರದು, ನನಗಂತದೊಂದು ಆಲೋಚನೆ ಬಂತು, ಎಲ್ಲರೂ ಹುಡುಕಾಡಿ ಹುಡುಕಾಡಿ ನನಗೆ ಮಾತ್ರ ಈ ಜಲಪಾತ ಸಿಕ್ತು. ನನ್ನ ಒಡ ಹುಟ್ಟಿದವರು, ಸ್ನೇಹಿತರು, ಬಂಧುಗಳು, ಆತ್ಮೀಯರು, ಹೆಂಡತಿ, ಅಕ್ಕ, ತಂಗಿ, ತಮ್ಮ, ಅಣ್ಣ, ಮಕ್ಕಳು ಎಲ್ಲರೂ ಇದ್ರು. ಸರಿ ಆಯ್ತು ಅಂತ ಹೇಳಿಬಿಟ್ಟು ನಾನು ಬಂದೆ, ಬಂದು ಬಿಟ್ಟು ಈ ಜಲತೀರ್ಥವನ್ನ ನಾನು ತಗೊಂಡೆ. ತಗೊಂಡ ಮೇಲೆ ನನಗೆ ಅಮರತ್ವ ಬಂದ್ಬಿಡ್ತು, ಖುಷಿಯಾಗಿ ಆನಂದ ಬಾರ್ವ. ಇನ್ನು ನಾನು ಅನಭಿಷಕ್ತ ದೊರೆ, ಕಾಗೆಗಳ ದೊರೆ, ನನಗೆ ಸಾವೆ ಇಲ್ಲ, ಇನ್ನೇನಿದೆ ಅಂತ ಆನಂದ ಭಾರದಿಂದ ಮರಳಿ ನನ್ನ ಗೂಡುಗೋದೆ. ದಾರಿ ತಪ್ಪೋಯ್ತು ನನಗೆ, ವಾಪಸ್ ಬರಲಿಕ್ಕೆ ದಾರಿ ತಪ್ಪೋಯ್ತು. ನನ್ನ ಗೂಡುಗೆ ಹೋಗ್ತೇನೆ, ಅಲ್ಲೇ ವಾಸಿಸ್ತೇನೆ, ನನ್ನ ಹೆಂಡತಿ ಮಕ್ಕಳ ಜೊತೆ ಹೇಳ್ತಾವ್ರೆಲ್ಲ ಖುಷಿ, ಅವ್ರನ್ನ ಕರ್ಕೊಂಡು ಬರೋಣ ಅಂದ್ರೆ ದಾರಿ ಗೊತ್ತಾಗ್ತಿಲ್ಲ. ಸರಿ ನೋಡಿದ್ರೆ ನನ್ನ ಕಣ್ಣು ಮುಂದ್ಗಡೆ ನನ್ನ ಹೆಂಡತಿ ಸತ್ತೋದ್ಲು ವಯಸ್ಸಾಗಿ, ನನ್ನ ಮಕ್ಕಳು ವಯಸ್ಸಾಗಿ ಸತ್ತೋದ್ರು, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಬಂಧು, ನನ್ನ ಬಳಗ, ನಾನು ಕಟ್ಟಿದಂತ ಗೂಡು ಬಿದ್ದೋಯ್ತು, ಮತ್ತೆ ಕಟ್ಟದೆ, ಆ ಗೂಡು ಮತ್ತೆ ಹಾಳಾಯ್ತು. ನೋಡ್ತಿದ್ದೀನಿ 3 ತಲೆಮಾರು 4 ತಲೆಮಾರು 5 ತಲೆಮಾರು ಎಷ್ಟು ತಲೆಮಾರುಗಳಾಯ್ತು ಗೊತ್ತಿಲ್ಲ, ನನ್ನನ್ನು ಗುರುತಿಡಿಯೋರಿಲ್ಲ, ನಾನು ಯಾರು ವಂಶಸ್ಥ ಅಂತ ಯಾರಿಗೂ ಗೊತ್ತಿಲ್ಲ, ನಾನು ಅನಾಥನಾಗಿ ಬಿಟ್ಟೆ, ಒಂಟಿಯಾಗಿ ಬಿಟ್ಟೆ. ಎಷ್ಟು ಬಾರಿ ಪ್ರಯತ್ನ ಮಾಡಿದೆ, ಮೇಲಿಂದ ಬಿದ್ದೆ, ಮರದಿಂದ ಬಿದ್ದೆ, ಬೆಂಕಿಲಿ ಬಿದ್ದೆ, ನೀರಲ್ಲಿ ಮುಳು, ಏನು ಮಾಡಿದ್ರೂ ನನಗೆ ಸಾವು ಬರ್ತಿಲ್ಲ, ನನಗೆ ಜೀವನ ನರಕ ಅನ್ನಿಸ್ಬಿಟ್ಟಿದೆ. ಈ ಶಾಶ್ವತ ಅನ್ನತಕ್ಕಂಥದ್ದು ನನಗೆ ಅಶಾಶ್ವತ ಅನ್ನಿಸ್ಬಿಟ್ಟಿದೆ, ಹುಚ್ಚಿಡಿದು ಬಿಟ್ಟಿದೆ. ಈ ಥರ ತುಂಬ ಜನ ಈ ಜಲಪಾತವನ್ನು ಹುಡ್ಕೊಂಡು ಬಂದಿರೋರಿಗೆಲ್ಲ ಹೇಳಿ ಹೇಳಿ ತಪ್ಪಿಸಿದ್ದೇನೆ. ಅದಕ್ಕೆ ನಾನು ನಿನಗೂ ಹೇಳ್ತಿದ್ದೇನೆ, ಸಾವು ತುಂಬ ಮಧುರ, ಇದೆಲ್ಲ ಒಂದು ಭಾವ ಬರೋವರೆಗೂ ನಮಗೆ ಆನಂದ ಅನಿಸುತ್ತೆ, ಒಂದು ಮಕ್ಕಳಾಗಿರೋವರೆಗೂ ಆಡಬೇಕು, ಯೌವನ ಬಂದಾಗ ಯೌವನದ ಆನಂದ ಅನುಭವಿಸಬೇಕು, ಮಧ್ಯ ವಯಸ್ಸು ಬಂದಾಗ ಜವಾಬ್ದಾರಿ ತಗೋಬೇಕು, ವಯಸ್ಸಾದ ಕಾಲ ಬಂದಾಗ ಜವಾಬ್ದಾರಿ ಕೊಟ್ಟು ಮರಳಿ ನಮ್ಮ ಗೂಡಿಗೆ ಮರಳಿ ಈ ದೇಹ ತ್ಯಜಿಸಿ ಹೋಗಬೇಕು. ಇದಾಗುತ್ತಿಲ್ಲ ನನಗೆ, ನೀನು ಹೀಗೆ ಇದು ಬಿಡ್ತೀಯ, ನೀನು ಅಂದ್ಕೋತಿ ಈ ರಾಜ್ಯ ಇನ್ನೊಂದು, ನೀನೊಬ್ಬನೇ ಇರೋದ್ರಿಂದ ಇದು ಯಾವುದು ಜಗತ್ತಿರೋಲ್ಲ, ನಿನ್ನ ಜೊತೆಲಿರೋರು ಯಾರೂ ಇರೋಲ್ಲ, ಸ್ನೇಹಿತರಲ್ಲ, ಶತ್ರುಗಳನ್ನು ಕಳ್ಕೋತೀಯ, ಯಾರ ಜೊತೆ ಜಗಳ ಮಾಡ್ತೀಯ, ಯಾರ ಜೊತೆ ಬೇಸರ ತೋರಿಸ್ತೀಯ, ಯಾರ ಹತ್ರ ನಿನ್ನ ಕ್ರೋಧವನ್ನ ತೋರಿಸ್ತೀಯ ಅವನು ಸತ್ತೋಗ್ತಾನೆ, ಯಾರನ್ನ ದ್ವೇಷಿಸ್ತಿದ್ದೀಯೋ ನೀನು ಹೊಡೆಯೋದ್ ಬೇಡ ಬಡಿಯೋದ್ ಬೇಡ, ನೀನ್ ನೋಡ್ತಾ ಇದ್ದಾಗೆ ಅವನ್ ಸತ್ತೋಗ್ತಾನೆ. ಇನ್ನು ನೀನು ಯಾರನ್ನ ತುಂಬಾ ಪ್ರೀತಿಸ್ತಿದ್ದೀಯಲ್ಲ, ನಿನ್ನ ಹೆಂಡತಿ, ನಿನ್ನ ಸಂಗಾತಿ, ನಿನ್ನ ಗೆಳತಿ, ನಿನ್ನ ಆತ್ಮೀಯ ಗೆಳತಿ, ಮಿತ್ರರು, ಬಂಧುಗಳು, ಮಕ್ಕಳು ಎಲ್ಲಾ ನಿನ್ನ ಕಣ್ಣು ಮುಂದ್ಗಡೆ ಒಬ್ಬೊಬ್ಬರೇ ತ್ಯಜಿಸ್ತಾ ನಿನಗೆ ಹುಚ್ಚಿಡಿಯುತ್ತೋ ರಾಜ, ನನ್ನ ಮಾತು ಕೇಳು, ಅದಕ್ಕಿಂತ ನರಕವಿಲ್ಲ ರಾಜ, ಅದಕ್ಕಿಂತ ನರಕವಿಲ್ಲ ರಾಜ. ಇವತ್ತು ನಾವು ಜಗತ್ತಲ್ಲಿ ಕೇಳ್ತಿರ್ತೀವಿ, 100 ವರ್ಷ ಬದುಕಿದ್ದಾರೆ, 100 ವರ್ಷ, 100 ವರ್ಷ, 100 ವರ್ಷ ಎಲ್ಲ ಬದುಕಿದಾರಂತೆ, ಹಾಗೆ ಹೀಗೆ ಗಿನ್ನೆಸ್ ರೆಕಾರ್ಡ್ ಎಲ್ಲ ಕೇಳ್ತಿರ್ತೀವಲ್ಲ. ಮಕ್ಕಳೇ ತುಂಬಾ ಕಷ್ಟ ಅದು, ಅವ್ರ ಕಣ್ಣು ಮುಂದ್ಗಡೆ ಅವ್ರು ಎಷ್ಟು ಜನರನ್ನ ಕಳ್ಕೊಂಡಿರ್ತಾರೆ ಕೇಳ್ ನೋಡಿ, ಎಷ್ಟು ಆತ್ಮೀಯರನ್ನ ಕಳ್ಕೊಂಡಿರ್ತಾರೆ ಕೇಳ್ ನೋಡಿ, ಎಷ್ಟು ನಂಬಿಕೆಗಳನ್ನು ಕಳ್ಕೊಂಡಿರ್ತಾರೆ, ಎಷ್ಟು ಅಪನಂಬಿಕೆಯ ವ್ಯಕ್ತಿಗಳನ್ನು ಕಳ್ಕೊಂಡಿರ್ತಾರೆ ಕೇಳ್ ನೋಡಿ. ರಾಜನಿಗೆ ಚಿತ್ತ ಹಿಡಿದು ಬಿಡ್ತು, ಏನೋ ಇದು ಅಂತ. ಹಾಗೇ ಕುಳಿತುಕೊಂಡು ಒಂದು 10 ನಿಮಿಷ ಯೋಚನೆ ಮಾಡ್ದ, ನಿಜ ಅಲ್ವಾ ಕಾಗೆ ಹೇಳ್ತಿರೋದು, ನಾನೊಬ್ಬ ಬದುಕಿದ್ದೇನು ಮಾಡ್ಲಿ,
ಅದು ಹೇಳುತ್ತಕ್ಕಾಗೆ ನೀನು ಒಂದು ಬಾರಿ ಈ ಜಲತೀರ್ಥವನ್ನು ತಗೊಂಡ್ಮೇಲೆ ನಿನ್ನ ಅವನ್ನೆಲ್ಲ ಕಳ್ಕೊಂಡು ನೀನು ಒಂಟಿಯಾದಾಗ ಆಗ ಹುಡ್ಕೊಂಡು ಬಂದಾಗ ಮಾತ್ರ ಈ ದಾರಿ ಕಾಣಿಸೋದು, ಜಲಪಾತ ಮತ್ತೆ ಸಿಗೋಲ್ಲ. ನಿನ್ನವನ್ನ ಕರ್ಕೊಂಡು ಬಂದು ಕುಡಿಸೋಣ ಈ ಜಲಪಾತದ ನೀರನ್ನು, ಅವರನ್ನು ನೀನು ಅಪಮೃತ್ಯು ಮೃತ್ಯುವಿಂದ ದೂರ ಮಾಡೋಣ. ನಿನ್ನವನ್ನೆಲ್ಲ ಕಳ್ಕೊಂಡು ಒಂಟಿಯಾದಾಗ ಒಬ್ಬನೇ ಅಲೆಮಾರಿ ಅಂತೆ ಬಂದು ನಿಲ್ತೀನಿ ನಾನು. ಹೀಗೆ ಎಲ್ಲ ಕಳ್ಕೊಂಡು ನೂರಾರು ವರ್ಷ ಆಗ್ಬಿಡ್ತು, ನನ್ಗೆ ಯಾರು ನನ್ನವ್ರನ್ನ ನನ್ನ ಮಾತು ಕೇಳೋರಿಲ್ಲ, ನನ್ನ ಭಾವಗಳು ಕೇಳೋರಿಲ್ಲ, ನನ್ನ ಹಳೆ ಸಂಪ್ರದಾಯ. ಹೇ ಹೋಗೋ ಮುದುಕ, ನಿಂದು ಯಾವುದೋ ಕಥೆಗಳು ಹೇಳ್ತೀಯ, ನಾವು ನೋಡ್ದಿದ್ದ ಕತೆ, ಇವನೇನೋ ರಾಮನ್ ನೋಡಿದ್ನಂತೆ, ಇವನೇನೋ ಕೃಷ್ಣನ್ ಜೊತೆಲಿ ಇದ್ನಂತೆ, ಏನೋ ಮಾತ್ರ ಬಗಳು, ಯಾರು ನನ್ನ ಮಾತು ಕೇಳಿಲ್ಲ. ಯಾಕಂದ್ರೆ ಅದನ್ನೆಲ್ಲ ನಾನು ನೋಡಿ ಬಂದ್ಬಿಟ್ಟಿದ್ದೀನಿ, ಹನುಮನನ್ ನೋಡಿದ್ದೇನೆ, ರಾವಣಾಸುರ ನನ್ ನೋಡಿದ್ದೇನೆ, ಹತ್ತು ತಲೆ ತರದದ್ದು ನೋಡಿದ್ದೇನೆ. ಇವ್ರು ನಂಬಲ್ಲ ಹಾಗೆ ಅದೆಲ್ಲ ನೋಡೋಕ್ಕಾಗುತ್ತಾ ಅಂತಾರೆ. ಹಾಗೆ ನಿನ್ನೂ ಅಂತಾರೆ ಮಾನವ ಮಹಾರಾಜ, ನಾವು ಕಾಲ ಘಟ್ಟ ಹೋಗ್ತಾ ಹೋಗ್ತಾ ನಿನ್ನ ಹಳೆ ಕಥೆಗಳು ಕಂದಾಚಾರಗಳು ಯಾರು ಕೇಳಲ್ಲ. ಹಿಂಗು ಮಾಡ್ತಿದ್ವಿ, ಬಂಡಿ ಕಟ್ಕೊಂಡು ಬಂದು ಗೊತ್ತಾ, ನಾವು ಮಹದೇಶ್ವರ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಿದ್ವಿ ಗೊತ್ತಾ, ಹಾಗೆ ಬಸ್ಸೇ ಇರಲಿಲ್ಲ ಗೊತ್ತಾ, ನಮ್ಮೂರಲ್ಲಿ ಕರೆಂಟೇ ಇರಲಿಲ್ಲ ಗೊತ್ತಾ, ರೇಡಿಯೋ ಅನ್ನೋದು ನಮ್ಮೂರ ಪಟೇಲ್ರ ಮನೇಲಿ ಮಾತ್ರ ಇತ್ತು ಗೊತ್ತಾ. ಇದು ಅನ್ನತಕ್ಕ ಅವೆಲ್ಲ ನಾವು ನೋಡೇ ಇಲ್ಲ, ನಾನ್ ಸೆನ್ಸ್. ಏ ನಮ್ಮೂರಲ್ಲಿ ನದಿಗಳಿತ್ತು, ನಾನ್ ಸೆನ್ಸ್. ಕೆರೆಗಳಿತ್ತು, ನಾನ್ ಸೆನ್ಸ್. ಕೇಳಲ್ಲ ಅವ್ರಿಗೆ, ನಮ್ಮ ಮಾತು ಕೇಳಲು ವ್ಯವಧಾನವಿಲ್ಲ. ಏನು ಬೇಡ, ನಮ್ಮ ಮಕ್ಕಳು 10, 12, 14 ವಯಸ್ಸು 16, 16 ಮೇಲೆ ಕೇಳಲ್ಲ, ನಮ್ಮ ಅಪ್ಪನ ಬೋಧ ಇಲ್ಲ. ಸುಮ್ಮನೆ ಆಯ್ತು, ಅವನಿಗೆ 14 ಆಗೋ ಅಷ್ಟರಲ್ಲಿ ನಮ್ಗೆ 44, 45 ವರ್ಷ. ಹೌದು, ಬಿ ಪಿ ಶುಗರ್ಗಳು ಶುರು ಆಗಿದೆ. ನಮ್ಮ ಅಪ್ಪ ಏನು ದೊಡ್ಡದಾಗಿ ಬಲಶಾಲಿ, ಹಾಗೆ ಹೀಗೆ ಕಟ್ಟು ಮಸ್ತು ಅವೆಲ್ಲ ಏನೂ ಇಲ್ಲ. ಹಾ, 20 ಆಗ್ಬಿಡ್ತು ಅಂದ್ರೆ ನಾವು ವೇಸ್ಟ್ ಲೇ ಮುದ್ಕೊಂಡು ಕುತ್ಕೊಳ್ಳೋಕೆ ಕೇಳಮ್ಮ. ಸುಮ್ಮನೆ ನಿನ್ನ ಗಂಡನ್ಗೆ ತಲೆ ತಿನ್ನಕ್ ಬೇಡ ಅಂತ ಹೇಳು, ಹಂಗೆ ಹೇಳೋದು. ಆ ಮುದುಕಿದ ಏನಂತ ಹಿಂಗೆ ಮಾತಾಡೋದು, ಬರೀ ನಮ್ಮ ಮಕ್ಕಳೇ, ಇನ್ನು ನಮ್ಮ ಮೊಮ್ಮಕ್ಕಳು. ಏ ತಾತ ಹೋಗ್ ತಾತ ಬುರುಡೆ ತಾತ ನೀನು, ಇದೆಲ್ಲ ಏನು ಹಲ್ಲುಗಳು ಆಲ್ರೆಡಿ ಬೊಚ್ಚು ಬಿದ್ದ್ಬಿಟ್ಟಿದ್ದಾವೆ, ತಿನ್ನೋ ಜೀರ್ಣ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ. ರಾತ್ರಿಯೆಲ್ಲ ಎದ್ದು ಕೂತಿರ್ತೀವಿ, ಯಾವಾಗಲೂ ಅರ್ಧಂಬರ್ಧ ನಿದ್ದೆ, ಗೊರಕೆ ನಿದ್ದೆ, ಯಾವಾಗಲೂ ಗುಟ್ರು ಗುಟ್ರು ಮೈಯೆಲ್ಲ ಕಫಗೂಡು, ಚರ್ಮ ಸುಕ್ಕು ಕಟ್ಟಿಬಿಟ್ಟಿದೆ, ಯಾವಾಗಪ್ಪ ಹೋಗುತ್ತೆ ಅಂತ ಕಾಯ್ತಿರ್ತು. ಆದರೂ ಕೆಲವರು ಇನ್ನೂ ಬದುಕಬೇಕು, ನಮ್ಮ ಮಕ್ಕಳು ಮದುವೆ ಒಂದು ನೋಡ್ಬಿಡ್ಬೇಕು, ಅಥವಾ ಹೋಟ್ಲು ತೂಗೋದು. ಸಾವು ತುಂಬಾ ಮಧುರ ಮಕ್ಕಳೇ, ಎಲ್ಲದಕ್ಕಿಂತ ಮೇಲೆ ಈ ಅವಮಾನ, ಈ ಅಪವಾದ, ಇದ್ಯಾವುದು ಅನ್ಯಾಯ, ಇದ್ಯಾವುದು ಚುಚ್ಚು ಮಾತುಗಳು, ನಮ್ಮ ಮಕ್ಕಳೇ ನಮಗೆ ಎದುರ್ತಿರ್ಬೋದು, ನಮ್ ತುಂಬಾ ನಮ್ಮದವ್ರೆ ನಮಗೆ ಕೊಟ್ಟು ಮಾತಿಗೆ ನಿಲ್ದೇ ಇರೋದು, ನಾವು ಬೆಳೆಸ್ದವ್ರೆ ನಮ್ಮ ಕಡೆ ತಿರುಗಿ ನೋಡದೆ ಇರೋದು, ನಮ್ಮನ್ನ ತಿಂದವ್ರೆ ನಮಗೆ ಮೋಸ ಮಾಡಿ ಹೋಗೋದು, ಇದೆಲ್ಲ ನೋಡ್ತಿದ್ರೆ ಇದು ಇದು ಎಲ್ಲಿದ್ದೀವಿ, ಯಾಕಿದ್ದೀವಿ ಅನ್ನಿಸ್ಬಿಡುತ್ತೆ. ಸಾವಕ್ಕೆ ಕಾಯೋಣ, ಸಾವು ತುಂಬ ಮಧುರ. ಮಹಾರಾಜ ಅದೇ ಮಾಡೋದು ನೋಡ್ತಾನೆ, ಅದು ಹೇಳುತ್ತೆ, ಕೊಕ್ಕನೆಲ್ಲ ಚುಚ್ಕೊಂಡೆ ನೋಡು, ಮೈಯೆಲ್ಲ ಗಾಯಗಳಾಗುತ್ತೆ, ವಾಸಿ ಆಗ್ಬಿಡುತ್ತೆ. ಆ ಏನು ಮಾಡಿದ್ರು ಮತ್ತೆ ತಲೆ ಸೇರ್ಕೊಳ್ಳುತ್ತೆ, ಕಾಲು ಸೇರ್ಕೊಳ್ಳುತ್ತೆ, ಸಾವು ಅನ್ನೋದಿಲ್ಲ. ನಾನು ಹುಚ್ಚಿಡಿದು ಬಿಟ್ಟಿದೆ, ನಾನು ಯಾಕೆ ತಾನೆ ಈ ನೀರು ಕುಡಿದೇನೋ, ಅಮೃತದ ನೀರು ಇದು ಬೇಕಿಲ್ಲ ಅಂತ ಹೇಳುತ್ತೆ. ಮಹಾರಾಜ ಏನ್ ಮಾಡ್ತೇನೆ ಗೊತ್ತರ, ಅಪ್ಪ ಬೇಡವೇ ಬೇಡ. ಅಕ್ಕಾಗೆ ಒಂದು ಮಾತು, ಹೌದು ಮಕ್ಕಳೇ, ಒಂದು ಬಾರಿ ಯೋಚನೆ ಮಾಡಿ ನೋಡಿ, ಈ ಬಂಧುಗಳ ನಡುವೆ ಸಿಕ್ಕಾಕೋಬಿಟ್ಟಿದ್ದೇವೆ, ಸಾವಲ್ಲ ಸಾವಿಗೆ ಮೀರಿದ ಬಂಧುಗಳು. ಇದ್ಯಾವುದು ರ್ಯಾಂಕ್ಗಳಂತೆ, ಯಾರು ರ್ಯಾಂಕ್ ಹೊಡೆದವ್ರು ಇವತ್ತು, ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ಗಳು ರ್ಯಾಂಕ್ ಹೊಡೆದಿದ್ರಂತೆ, ಗೋಲ್ಡ್ ಮೆಡಲ್ ಹೊಡೆದಿದ್ರಂತೆ, ಎಲ್ಲಿದೆ ಅವ್ರ ಸರ್ಟಿಫಿಕೇಟ್ ಅಂತ ಕೇಳಿ. ಭಾರತಕ್ಕೆ ಮೊಟ್ಟ ಮೊದಲ ನೊಬೆಲ್ ಪ್ರೈಸ್ ಬಂದಂತ ವ್ಯಕ್ತಿಗಳು, ಅವ್ರನ್ನ ನೆನಪಿಸ್ಕೊಳ್ತಕ್ಕಂಥದ್ದು ಯಾರಿಗಾದ್ರೂ ಗೊತ್ತಿದೆಯಾ? ಜಗದೀಶ್ ಚಂದ್ರ ಬೋಸ್ ಇರಬಹುದು, ಡಾಕ್ಟರ್ ಸಿ ವಿ ರಾಮನ್ ಇರಬಹುದು, ಯಾರಿಗ ನೆನಪಿದೆ? ಆ ನೈಚಲೆಗ ಅವ್ರದ್ದು ಮೆಡಲ್ ಕೂಡ ಎಲ್ಲಿಟ್ಟಿದಾರೋ ಗೊತ್ತಿಲ್ಲ. ಅವ್ರ ಮಕ್ಕಳಿಗೆ ನೆನಪಿದೆಯಾ, ಅವ್ರ ಮೊಮ್ಮಕ್ಕಳಿಗೆ ನೆನಪಿದೆಯಾ ಇಲ್ವಾ ಗೊತ್ತಿಲ್ಲ, ಖಂಡಿತ ಇಲ್ಲ. ಅಷ್ಟು ದೊಡ್ಡ ಹೆಸರೇ ನೆನಪಿಲ್ಲ, ಅಷ್ಟು ದೊಡ್ಡ ಖ್ಯಾತಿಯೇ ನೆನಪಿಲ್ಲ, ಅಷ್ಟು ದೊಡ್ಡ ಸುಖ್ಯಾತಿ ಪ್ರಖ್ಯಾತಿ ನೆನಪಿಲ್ಲ, ಇನ್ಯಾವುದು ಕುಖ್ಯಾತಿ ನೆನಪಿರುತ್ತೆ? ನಾವೆಲ್ಲ ಜೊಂಡು ದಾಸೆಯರು, ಈ ಬಂಧಗಳು, ಈ ಅನುಬಂಧಗಳು ತರ ಕಾಯಿ ತರ ಕುಕ್ಕಿ 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 ಚುಚ್ಚಿ ಚುಚ್ಚಿ ಚುಚ್ಚಿ, ಅದು ಸಾಲ ಅಂತೆ. ಎಲ್ಲ ಸಾಲವೇ, ಮಕ್ಕಳ ಸಾಲ, ಮೊಮ್ಮಕ್ಕಳ ಸಾಲ, ಜವಾಬ್ದಾರಿಯ ಸಾಲ. ಈ ದೇಹ ಏನು ಒಂದು ಕಾಲಘಟ್ಟಕ್ಕೆ ಭಾರ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಡ್ತು.
ಏನೋ ಈಗೀಗ ಕಟಕಟ ಅನ್ನುತ್ತೆ, ಏನೋ ಇದು ಕಟಕಟ ವಯಸ್ಸಾಯ್ತಲ್ಲ ಅಂತಾರೆ. ಯಾರು ಮಾತಾಡಿದ್ರು ಏನೋ ನಾನು ಒಂದು ಚೂರು ಹಿಂಗಂದ್ರೆ ಸಾಕು ಆಯ್ತಲ್ಲ ರವಿ ಇನ್ನು ಏನು, ಗಾಬರಿ ಪಡಿಸ್ತಾರೆ. ಏನೇನು ಫಿಟ್ಟು ಧ್ಯಾನ ಯೋಗ ಪ್ರಾಣಾಯಾಮ ಮಾಡಿದ್ರು ಕೂಡ ಅದು ತೋರಿಸ್ತಿದೆ, ಏ ನಿನ್ ಶಕ್ತಿ ಇಳಿತಿದೆ ಕಣೋ, ವಯಸ್ಸಾಯ್ತು ಕಣೋ ರವಿ ನಿಂಗೂ ಕೂಡ ಅಂತ ಹೇಳ್ತಿದೆ. ಸಹಿಸ್ಕೊಳಕ್ ಆಗಲ್ಲ, ವಯಸ್ಸಾಯ್ತು ಅನ್ನೋದು ಸಹಿಸ್ಕೊಳಲ್ಲ. ತಗೋ ಬಣ್ಣ ಬಳ್ಕೋ, ವಿಗ್ ಹಾಕೋ, ಕೂದಲೊಂದಷ್ಟು ಬಿಟ್ಕೋ, ವಾಕಿಂಗ್ ಮಾಡು. ಓ ಅದು ಆ ಡಯಟು ಈ ಡಯಟು ಎಷ್ಟು ದಿನ ಹೋಗ್ಲಿಬೇಕಾ? ಆನಂದವಾಗಿ ಅನುಭವಿಸಿ ಹೋಗ್ಬಿಡೋಣ. ಇದ್ಯಾವುದೋ ಅಟ್ಯಾಚ್ಮೆಂಟ್, ಇದ್ಯಾವುದೋ ಬಂಧುಗಳು. ಅದಕ್ಕೆ ಹೇಳ್ತಿರ್ತಾನೆ, ಸಂಬಂಧಗಳನ್ನು ಬಂಧಿಸ್ಕೊಳ್ಳಿ, ನಿರ್ಬಂಧಿಸ್ಕೋಬೇಡಿ. ಒಂಚೂರು ಬೇಕು ಬಂದಾಗ ಕೊಡಿ, ಇದ್ದಾಗ ಕೊಡಿ. ತೀರಾ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಈ ಕೆಲಸ, ಒಂದು 60ನೇ ವರ್ಷಕ್ಕೆ ನಾವು ರಿಟೈರ್ಡ್ ಆಗಿ ಬರ್ಬೇಕಲ್ವ, ಅಲ್ಲಿವರೆಗೂ ಹಿಂಗೆ ಸೆಲ್ಯೂಟ್ ಹೊಡಿತಾರೆ. ಒಂದು ದೊಡ್ಡ ಕಮಿಷನರ್ ಬರ್ತಿದ್ರೆ ಹಿಂಗೆ ಟಕ್ ಅಂತ ಹೊಡಿತಾರೆ. ಆ ಸಿ ಎಂಗೆ ಸಮೇತ ಬೇಕು, ಬಿ ಎಂಗೆ ಸಮೇತ ಅವ್ರ ಡೈರೆಕ್ಷನ್ ಬೇಕು, ಗುಪ್ತಚರ ಇಲಾಖೆ ಏನ್ರಿ, ಎಲೆಕ್ಷನ್ ಏನ್ ಬರ್ತಿದೆ, ಏನ್ ರಿಸಲ್ಟ್ ಏನಿದೆ, ಜನಗಳ ನಡುವೆ ನಾಡಿ ಮಿಡಿತ ಇನ್ನೊಂದು ಇನ್ನೊಂದು ಅಂತಕ್ಕಂಥದ್ದು. ಅವ್ರ ಮಾತನ್ನ ಕೇಳಿದೆ ಏನು ಮಾಡಲ್ಲ, ಎಲ್ಲೋ ಒಂದು ಬ್ಲಾಸ್ಟ್ ಟೆರರಿಸ್ಟ್ ನೋಡಿ ಹಿಡಿದಿದ್ದಾರೆ, 48 ದಿನ ಆಗಿಲ್ಲ ಹಿಡಿದು ಬಿಟ್ಟಿದ್ದಾರೆ. ಎಸ್ ನಾ ಹೇಳಿದ್ದೆ ದೊಡ್ಡ ದೊಡ್ಡ ಬೇಟೆ ಹಂಟಿಂಗ್ ಎಲ್ಲ ನಡೆಯುತ್ತೆ ಅಂತ. ಇರ್ಲಿ, ಅಂಥದ್ರಲ್ಲಿ ರಿಟೈರ್ಡ್ ಆದ ದಿನ ಕೆಲಸ ಕೆಲಸ ಕೆಲಸ, ನನ್ನ ಜನ ನನ್ನ ದೊರೆ ಅಂತೆಲ್ಲ ನಿಂತ ಅಷ್ಟು ದೊಡ್ಡ ದಕ್ಷ ಅಧಿಕಾರಿಗಳು ಹೊರಗಡೆ ಹೋಗೋ ಎಲ್ಲರೂ ಒಂದು ಸಲೂಟಿ ನೋಡಿತಾರೆ, ಗಿಫ್ಟ್ ಬರುತ್ತೆ, ಮನೆಗೆ ಬರ್ತಾರೆ, ಕುತ್ಕೋತಾರೆ. ಮಾರನೇ ದಿನ ನೋಡಿ, ಒಂದು ವಾರ ಫ್ರೆಂಡ್ಸ್, ಒಂದು ವಾರ ನಮ್ಮ ಮನೇಲಿ ಒಂದು ಸೂತ್ಕ ಆದಾಗ ಆದ ರೀತಿ, ಆ ಒಂದು ಸಾವಾಗಿದೆ ಒಂದು ವಾರ, 10 ದಿನ ಇರ್ಲಿ ಬಿಡೋ ರವಿ ಅಮ್ಮ ತಾನೇನೋ, ಇರ್ಲಿ ಬಿಡೋ ಇರ್ಲಿ ಬಿಡೋ ಅನ್ನೋ ರೀತಿ. ಒಂದು ವಾರ 10 ದಿನ 15 ದಿನ ಮಕ್ಕಳೇ, ನಂಬಲ್ಲ ನೀವು. ನೆಕ್ಸ್ಟ್ ಟೈಮ್ ಅದೇ ಏರಿಯಾ ಪೊಲೀಸ್ ಸ್ಟೇಷನ್ ಯಾವುದೋ ಒಂದು ಮನೆಯಲ್ಲಿ ಒಂದು 3 ತಿಂಗಳು 6 ತಿಂಗಳು ಮನೇಲಿ ಏನೋ ಒಂದು ಕಳತನವೋ ಇನ್ನೊಂದು ಏನೋ ಆಗಿದೆ ಅಂತ ಹೋದಾಗ ಆ PC ಕೂಡ ಸಲ್ಯೂಟ್ ಹೊಡಿ ಎಲ್ಲ ನೆನ್ಪಿಟ್ಕೊಳ್ಳಿ, ಏನೋ ಒಂದು ಅಭಿಮಾನದಿಂದ ಹೊಸಬ ಬಂದಿದ್ದ ಅಂತ ಇಟ್ಕೊಳ್ಳಿ. ನೋ ಒನ್ ಕೇಸ್, ಹೊಸ SI ಬಂದಿದ್ದ, ನಿಮ್ಮ ಹೆಸರು ಗೊತ್ತೇ ಇಲ್ಲ, ನೀವು ಸುಮ್ಮನೆ ಹೋಗಿ ರವಿಶಂಕರ್ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ. ದರ್ ವಾಸ್ ಅ ಕಮಿಷನರ್ ಕಾಲ್ಡ್ ರವಿಶಂಕರ್, ದರ್ ವಾಸ್ ಎ ಪರ್ಸನ್ ಕಾಲ್ಡ್ ರವಿಶಂಕರ್ ಗುರುಜಿ, ದರ್ ವಾಸ್ ಅ ರವಿಶಂಕರ್ ಕಾಲ್ಡ್ ಕಲೆಕ್ಟರ್. ಇಲ್ಲಪ್ಪ, ಆಗ ಅನ್ಸುತ್ತೆ ಸಾವೇ ತುಂಬಾ ಮಧುರ ಅಂತ. ತುಂಬಾ ಎತ್ತರಕ್ಕೆ ಬಂದು ನೋಡಿ ಅಂದ್ರೆ ನಿಮ್ದೇ ಒಂದು ಎತ್ತರ ಇದೆ, ನಿಮ್ಮದೇ ಒಂದು ಎತ್ತರ ಇದೆ, ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ. ಆಗ ಹೋಗಿ ನೋಡಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಚೇರ್ ಕೂಡ ಕೊಡಲ್ಲ. ಯಾರ್ರಿ ನೀವು? ಆ ಆಯ್ತು, ಏನೋ ಒಂದು ಫೋನು ಗೊತ್ತಿರೋರ್ಗು, ಅವರು ಹೊರಟೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಅಮರತ್ವ ಇದೆ. ಆ ಅಧಿಕಾರಿನೂ ಇಲ್ಲ, ಅವ್ರ ಕೆಳಗಡೆ ಬಂದ ಅಧಿಕಾರಿನೂ ಇಲ್ಲ, ಇನ್ನೊಬ್ರು ಇಲ್ಲ, ಯಾರಿಗೂ ನೆನಪಿಲ್ಲ ನಾನು. ಯಾವ ರವಿಶಂಕರ್? ದಟ್ಸ್ ಇಟ್. ಯಾರು ಅವನು ರವಿ ಅಂತೆ? ಇಲ್ಲ, ನೀವು ತುಂಬಾ ಪ್ರೀತಿ ಮಾಡಿ ಓದಿದಂತೆ ಶಾಲೆಗೆ ಹೋಗಿ, ಅಲ್ಲಿ ನಿಮ್ಮ ಫ್ರೆಂಡ್ಸ್ ಇಲ್ಲ, ನಿಮ್ಮ ಟೀಚರ್ಸ್ ಇಲ್ಲ, ನಿಮ್ಮ ಸ್ಟಾಫ್ ಇಲ್ಲ. ಕರೀತಾರೆ ಒಂದು 10 ನಿಮಿಷ, ಯಾರೋ ಇದ್ರೆ ಒಂದು 10 ನಿಮಿಷ, ಇಲ್ಲ ಇರ್ಲಿ ಬೇರೆ ಕೆಲಸ ಇದೆ, ಎದ್ದೋಗ್ಬಿಡ್ತಾರೆ ಅವ್ರು, ಬೇರೆ ಅವ್ರವ್ರ ಕೆಲಸ ಅವ್ರವ್ರ ಜವಾಬ್ದಾರಿಗಳಿದೆ, ಎದ್ದೋಗ್ತಾರೆ. ನಿಮ್ ಜೊತೆ ಕುತ್ಕೊಂಡು ಕಾಲಕ್ಷೇಪ ಮಾಡಲ್ಲ, ಇರೋ ಅಜ್ಜ ಬರ್ತೀನಿ ಕುತ್ಕೋ. ಹೊರಡ್ತಾ ಇರ್ತಾರೆ, ಸಾವು ಮಧುರ ಕಣ್ರಿ. ನಿಜವಾಗ್ಲೂ ಪ್ರೀತಿಸಿ, ನಾನು ಅದನ್ನೇ ಹೇಳ್ತೇನೆ, ಸಂಸಾರವನ್ನ ಪ್ರೀತಿಸಿ, ಆದ್ರೆ ಬಂಧಿಸ್ಕೋಬೇಡಿ, ನಿರ್ಬಂಧಿಸ್ಕೋಬೇಡಿ. ಅಟ್ಯಾಚು ಬೇಡ, ಡಿಟ್ಯಾಚು ಬೇಡ, ಏನ್ ಮಾಡಬೇಕು ನಿಮ್ಮ ಕರ್ತವ್ಯ ಮಾಡಿ ಸಾವನ್ನ ಆನಂದಿಸಿ. ಭಯ ಪಡ್ಬೇಡಿ, ಗುರುಗಳು ನಾನು ಸತ್ತೋಗ್ಬಿಟ್ರು, ನನ್ನ ಗಂಡನ್ಗೆ ಹೆಂಗೆ, ನಿಜವೇ ಏನ್ ಮಾಡ್ತಿರೋ, ವಾಪಸ್ ಬಂದೆ ಅನ್ನೋದು ರೆಡಿ ಮಾಡಕ್ ಆಗುತ್ತಾ? ಖಂಡಿತ ಇಲ್ಲ, ದಶರಥನ ಕೈಯಲ್ಲೇ ಆಗಿಲ್ಲ. ಖುದ್ದು ದಶರಥರು ನಿಮಗೆ ಗೊತ್ತಿದೆಯಾ, ಸತ್ತ ಮೇಲೆ ಶ್ರೀರಾಮಚಂದ್ರರು ಆ ಪಿತೃಕಾರ್ಯ ಮಾಡುವಾಗ ಎದ್ದು ಬಂದು ಕೈ ಚಾಚ್ತಿದ್ರು, ನನ್ನ ರಾಮಪ್ರಭು ಕೊಡ್ತಿರ್ಲಿಲ್ಲ, ಅದಕ್ಕೆ ರಾಮಪ್ರಭು ಹೇಳ್ತಾರೆ. ಹಾಗೆಲ್ಲ ಕೊಡೋ ಆಗಿಲ್ಲಪ್ಪ, ನೇರವಾಗಿ ನಾನು ಈ ರೀತಿ ಪಿತೃಕಾರ್ಯ ಮಾಡಿ ನಾನು ನಿಮಗೆ ತರ್ಪಣ ಕೊಡ್ತೇನೆ, ಅದು ಸೂಕ್ಷ್ಮ ರೂಪದಲ್ಲಿ ನಿಮ್ಗೆ ಕೈಗೆ ಬಂದು ಸೇರುತ್ತೆ, ತಗೊಳ್ಳಿ ಪ್ರಸಾದ. ನೀವು ನನ್ನ ಮೇಲೆ ನಿಮ್ಮ ಪ್ರೀತಿಯಿಂದ ಪಿತೃಲೋಕದಿಂದ ಇಳಿದು ಬಂದಿದ್ದೀರಿ, ನಿಜವೇ ನನ್ನ ಮೇಲಿನ ಅಭಿಮಾನದಿಂದ ಪ್ರೀತಿಯಿಂದ ಅನುಬಂಧದಿಂದ ನನ್ನ ಮಗ ಶ್ರೀರಾಮಚಂದ್ರ ಇಕ್ಷ್ವಾಕು ವಂಶದ ಕುಲತಿಲಕ ಅಂತೆಲ್ಲ ಬಂದಿದ್ದೀರಿ. ಇಲ್ಲಪ್ಪ, ಏನೇ ಇದ್ರು
ಈ ರೂಲ್ಸ್ ಅನ್ನ ಬ್ರೇಕ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ರಾಮಚಂದ್ರ ಪ್ರಭು. ತನ್ನ ತಂದೆಯೇ ಸಶೀರ ಸಮೇತರಾಗಿ ಬಂದು ಕೇಳಿದರೂ ಕೊಡುವುದಿಲ್ಲ, ಇಲ್ಲ ಕೊಡೋ ಹಾಗಿಲ್ಲ. ನಮ್ ರಾಮಪ್ರಭು ತೋರಿಸಿರೋದು ಅದೇ, ತಂದೆಯೇ ಬಂದರು. ಆ ಪಿತೃವಾಕ್ಯ ಪರಿಪಾಲಕ ನನ್ನ ರಾಮ, ನನ್ನ ರಾಮಚಂದ್ರ ಪ್ರಭು. ಯೋಚನೆ ಮಾಡಿ ನೋಡಿ, ಸತ್ತ ಮೇಲೆ ವಾಪಸ್ ಬಂದು ಇನ್ನೊಂದು ಇರುವಾಗಲೇ ಪ್ರೀತಿಸಿ. ನಮಗೆ ದ್ವೇಷ ಬೇಡ, ಬಿಟ್ಟು ಬಿಡಿ. ನಮಗಾಗಿಲ್ಲ ಅವರು, ಆ ವ್ಯಕ್ತಿಯನ್ನು ನೆನೆಸ್ಕೊಳ್ಳೋದು ಬೇಡ, ಅದಕ್ಕಿಂತ ದ್ವೇಷ ಇನ್ಯಾವುದೂ ಇಲ್ಲ ಜೀವನದಲ್ಲಿ. ಇನ್ನೊಮ್ಮೆ ಅವನ್ನ ನೆನೆಸ್ಕೋಬಾರ್ದು, ನಾವು ಅವ್ರನ್ನ ಮತ್ತೆ ಭೇಟಿ ಆಗ್ಬಾರ್ದು, ಅವ್ರನ್ನೆಲ್ಲೂ ನೋಡಬಾರ್ದು ಅಂತ ಡಿಸೈಡ್ ಮಾಡಬೇಕು. ಅವನ ಮೇಲೆ ಏನಕ್ಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಬಿಟ್ಬಿಡಿ, ಆ ಅನುಬಂಧಗಳಿಂದ ಹೊರಗಡೆ ಬನ್ನಿ. ಇನ್ನಷ್ಟು ಅಟ್ಯಾಚ್ಮೆಂಟ್ ಇಟ್ಕೊ. ಅಯ್ಯೋ ಗುರುಗಳೇ ಡಿಗ್ರಿ ಮಾಡಿಲ್ಲ, ಆ ಪರವಾಗಿಲ್ಲ. ಅಯ್ಯೋ ನನ್ನ ಮಗಳಿಗೆ ಈ ಮದುವೆ ಪರವಾಗಿಲ್ಲ, ನನ್ನ ಮಗನಿಗೆ ಪರವಾಗಿಲ್ಲ, ನನ್ನ ಮಗುಗೆ ಏನಾಗ್ಬಿಡುತ್ತೆ? ಏನೂ ಆಗೋಲ್ಲ. ನೀವು ಹೋದ್ರೂ ಪ್ರಕೃತಿ ಹೀಗೆ ಯಾರನ್ನೂ ಅದು ಬಿಡೋಲ್ಲ. ದೇವರನ್ನೇ ಬಿಟ್ಟಿಲ್ಲ, ನನ್ನ ರಾಮನನ್ನು ತಗೋಬಿಡ್ತು, ನನ್ನ ಕೃಷ್ಣನನ್ನು ತಗೋಬಿಡ್ತು, ಆ ಯಾರನ್ನು ಬಿಟ್ಟಿಲ್ಲ. ನಮ್ಮನ್ನು ಬಿಟ್ಟುತ್ತೋ ಎಂಥದ್ದಿಲ್ಲ, ನಮ್ಮ ನೆನಪುಗಳು ಸಮೇತ ಇರೋಲ್ಲ. ಗೋಡೆ ಮೇಲೆ ಫೋಟೋಗಳು ಸಮೇತ ಆಲ್ರೆಡಿ ವ್ಯಾನಿಷ್ಟು. ನಮ್ಮ ಮುತ್ತಜ್ಜನ ಫೋಟೋ ಇಲ್ಲ ನಮ್ಮ ಮನೇಲಿ, ನಮ್ಮ ಮುತ್ತಜ್ಜನ ಫೋಟೋ ಇಲ್ಲ. ಸಂತಾಗುತ್ತಿಗೆ ನೋಡ್ತಿರ್ತಾರೆ, ಅಮ್ಮನ ಫೋಟೋ ಇದೆ, ಅಜ್ಜನ ಫೋಟೋ ಜರುಗಿಸಿಟ್ಟಿದ್ದಾರೆ, ಬೆಳಗ್ಗೆ ನೋಡ್ತಿರ್ತಾನೆ. ನಾಳೆ ನಾವು ಅಷ್ಟು ಜರುಗಿಸ್ತಾರೆ. ಸಾವು ತುಂಬ ಮೊದಲು ಸಾವಿನ ಪ್ರೀತಿಸಿ. ಆಗ ನೋಡಿ, ನೀವು ತುಂಬ ನೋವು ತಿನ್ನೋಲ್ಲ. ಏ ಸಾವಿಗಿಂತಲ ಎಲ್ಲ ಬಿಟ್ಟೋಗ್ತೀನಂತೆ, ಈ ಆಸ್ತಿ ಈ ಹೆಸರು. ನೀವು ಒಂದು ರೂಪಾಯಿಗೆ ಬದುಕಿದ್ರು ಬಿಟ್ಟು ಹೋಗ್ಬೇಕು, ಸಾವಿರಾರು ಕೋಟಿಗೆ ಹೋಗಿ ಬದುಕಿದ್ರು ಬಿಟ್ಟು ಹೋಗ್ಬೇಕು. ಮನೋಹರ್ ಪಾರಿಕ್ ಅವರ ಕಟ್ಟ ಕಡೆಯ ಪತ್ರವನ್ನು ಓದ್ ನೋಡಿ, ಸಾವನ್ನು ಅವರು ಆನಂದಿಸಿ ಹೋದರು. ಅವ್ರಿಗೆ ಗೊತ್ತಾಗ್ಬಿಡ್ತು ತನ್ನ ಸಾವು ಬಂದ್ಬಿಡ್ತು ಅಂತ. ಎಷ್ಟು ಚೆನ್ನಾಗಿ ತಮ್ಮ ಕರ್ತವ್ಯ ಮಾಡಿ ಎದ್ದೋದ್ರು ಗೊತ್ತ, ಬ್ಯೂಟಿಫುಲ್. ನೋಡಿ, ಅವ್ರೇನು ಸಾಧನೆ ಮಾಡಿದ್ರು ನಮಗೆ ಬೇಕಿಲ್ಲ, ಅವ್ರು ಎಷ್ಟು ಒಳ್ಳೆಯವರಾಗಿದ್ರು ಬೇಕಿಲ್ಲ, ಕೆಟ್ಟವರಾಗಿದ್ರು ಬೇಕಿಲ್ಲ. ಬಟ್ ಆ ಒಂದು ಸಾವಿನ ಅಂತಿಮ ಅಧ್ಯಾಯದ ಒಂದು ಪುಟ್ಟ ಕವಿತೆ ಬರೆದೋಗಿದ್ದಾರೆ. ನಾನಿದ್ದೇನೆ, ನನ್ನಿಂದಲೇ ಆಗುತ್ತೆ, ನಾನೇ ಇದ್ದೇನೆ, ನಾನೇ ಇದೆಲ್ಲೋ ಮಾಡಿದ್ದು. ಈಗ ಗೊತ್ತಾಯಿತು, ನಾನಿರುವುದಿಲ್ಲ, ನನ್ನ ನೆನಪುಗಳು ಯಾರ ಜೊತೆಯೂ ಇರುವುದಿಲ್ಲ, ಇದೇ ಸತ್ಯ. ಸಾವನ್ನು ಆನಂದಿಸಿ ನೋಡಿ ಮಕ್ಕಳೇ, ನಿಮಗೆ ನಿರ್ಲಿಪ್ತತೆ ಬರುತ್ತೆ, ಯಾವುದರಲ್ಲೂ ನಿಮ್ಗೆ ಬೇಜಾರು ಬರೋಲ್ಲ, ಕಳ್ಕೊಂಡೆ ಅನ್ನೋ ಒಂದು ಭಯನೇ ಬರೋಲ್ಲ. ಏ ಅದಕ್ಕೆ ಮೀರಿದ, ಅದಕ್ಕೆ ಮೀರಿದ್ದ, ಆ ನಷ್ಟ ಅನ್ನೋದು ತಲೆಗೆ ಬರೋಲ್ಲ, ಕಳ್ಕೊಂಡಿದ್ದೇನಂತ ಬರೋಲ್ಲ. ಏನು ಇವತ್ತು ನನ್ನ ಮಗ ನನ್ನ ಮುಂದ್ಗಡೆ ಹೋಗಿರ್ಬೋದು, ನಾಳೆ ನಾನು ಹೋಗ್ಬೋದು, ಇಲ್ಲ ನನ್ನ ತಂದೆ, ನಾಳೆ ನಾನು ಹೋಗಲೇಬೇಕು, ಹೋಗಲೇಬೇಕು, ಇದು ನಿಶ್ಚಿತ, ಅದೇ ನಿಜವಾದ ಸತ್ಯ. ಸಾವನ್ನು ಪ್ರೀತಿಸ್ತೀರಿ ಅಂತ ನಾನು ಅನ್ಕೋತೇನೆ. ಇನ್ಮೇಲೆ ತಪ್ಪುಗಳು ಮಾಡಲ್ಲ, ಅವ್ರು ಸುಳ್ಳು ಹೇಳೋಲ್ಲ, ಮೋಸ ಮಾಡೋಲ್ಲ, ಕಿತ್ಕೊಳ್ಳಲ್ಲ, ಬೇಕು ಅನ್ಸಲ್ಲ. ಇದ್ದಿದ್ರಲ್ಲಿ ರಾಮ, ನೀನು ಕೊಟ್ಟಷ್ಟು ರಾಮ, ನೀನು ಕೊಟ್ಟಷ್ಟು ರಾಮ ಅಂತ ಅನ್ಸುತ್ತೆ ಮಕ್ಕಳೇ. ಹೌದು, ರಾಮ ಕೊಟ್ಟಷ್ಟು. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವಾರದ ಭವಿಷ್ಯ ನೋಡೋಣ. ಆರ್ದ್ರಾ ನಕ್ಷತ್ರ. ವಾರದ ಆರಂಭದ ದಿನ ರಾಹು ನಕ್ಷತ್ರ. ರಾಹು ವಿಶೇಷವಾಗಿ ಗುರುವಿನ ಮನೆಯಲ್ಲಿದ್ದು ಅಲ್ಲಿ ಬುಧನ ಜೊತೆಗೂ ಸೇರಿಬಿಟ್ಟಿರೋದ್ರಿಂದ ಸ್ವಲ್ಪ ಜಾಗ್ರತೆ. ಒಂಥರ ಈ ಉಗ್ರಗಾಮಿಗಳ ಉಪಟಳ, ಸಿಕ್ಕಾಕೋತಾರೆ, ಸಿಕ್ಕಾಕೊಂಡಿದ್ದಾರೆ. ಎಷ್ಟು ದೂರ ಓಡ್ತೀರಾ? ಪಶ್ಚಿಮ ಬಂಗಾಳದಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹಿಡಿದಿದ್ದಾರೆ ಅನ್ನತಕ್ಕಂಥದ್ದು. ಅದು ನಮ್ಮ ತೀರ್ಥಹಳ್ಳಿನಲ್ಲಿದ್ದಂತೆ ರಾಮಚಂದ್ರ. ತೀರ್ಥಹಳ್ಳಿ ಅಂದಿದ್ದೆ ಇಡೀ ವಿಶ್ವಕ್ಕೆ ಗೊತ್ತು, ಕುಪ್ಪಳ್ಳಿ ವೆಂಕಟಪ್ಪನವರ ಮಗ ನಮ್ಮ ಪುಟ್ಟಪ್ಪ, ಕುವೆಂಪುನವರ ಊರು. ನಿಮ್ಮ ಜೀವನದಲ್ಲಿ ಆದಾಗ ತೀರ್ಥಹಳ್ಳಿ ಕಡೆ ಹೋದಾಗ ಕುವೆಂಪು ಅವರ ಆ ಪ್ರತಿಷ್ಠಾನ, ಆ ಮನೆ ನೋಡ್ಕೊಂಡು ಬನ್ನಿ ಮಕ್ಕಳೇ. ಒಂಥರ ಹಿರಿಯರು, ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ. ನೋಡಿ, ಅದೇ ಹೇಳಿದ್ವಾ, ನಮಗೆ ನೆನಪೇ ಇಲ್ಲ.
ಇಷ್ಟಕ್ಕೂ ಅವರ ಒಂದು ಒಂದೊಂದು ಕವನ ಕವಿತೆ ಅದೊಂದು ಅದ್ಭುತ. ಅವರನ್ನ ತುಳಿದವರು ಉಂಟು, ಗೌಡ್ರು ಅಂತ ನೋಡಿ. ನಮ್ ಜಾತಿ ಕುಲ ಇವತ್ತು ಅಂಬೇಡ್ಕರ್ ಜಯಂತಿ ಅಂತ ಹೇಳ್ತಿದ್ದೇನಲ್ವ, ಹೇಳಬಾರ್ದಷ್ಟೇ, ಅಷ್ಟು ಅವಮಾನ ಅವ್ರು ಅನುಭವಿಸಿದ್ರು. ದ ಜೆಂಟಲ್ಮ್ಯಾನ್, ಯು ಲಿವ್ಡ್ ಲೈಕ್ ಎ ಜೆಂಟಲ್ಮ್ಯಾನ್, ಯು ವಾಕ್ಡ್ ಲೈಕ್ ಎ ಜೆಂಟಲ್ಮ್ಯಾನ್, ಇದೆಲ್ಲ ಇದೆ ಅವ್ರ ಬಾಯಲ್ಲಿ. ಇಂಥದ್ದೊಂದು ಸಂಸ್ಕಾರ, ಸಂಸ್ಕೃತಿ, ಕವನ, ಭಾಷ್ಯ ಅನ್ನತಕ್ಕಂಥದ್ದು. ವಿದ್ಯೆಗೆ ಜಾತಿ ಅಡ್ಡಿ ಇಲ್ಲ ಮಕ್ಕಳೇ. ವಿದ್ಯೆಯಿಂದ ಜಾತಿ ಹೇಳಬೇಕು, ಜಾತಿಯಿಂದ ವಿದ್ಯೆ ಹೇಳಬಾರದು. ತುಂಬಾ ಜನ ಮಾಡೋದು ಇವತ್ತದೆ, ನಿನ್ ಜಾತಿ ಏನೋ ಅಂತಾರೆ. ನನಗಾಗಿದ್ದ ಅವಮಾನ ನನಗ್ ಮಾತ್ರ ಗೊತ್ತಿದೆ, ಗೊತ್ತಿದೆ, ಪರವಾಗಿಲ್ಲ, ನನ್ ಸಾವನ್ನ ತುಂಬಾ ಪ್ರೀತಿಸ್ತಕ್ಕಂಥವ್ರು. ಅದಕ್ಕೆ ಮೀರಿದ ಇನ್ನೇನು ಇಲ್ಲ, ನಿನ್ನ ಅವಮಾನ ಕಟ್ಕೊಂಡು ನನಗೇನು ಅನ್ನತಕ್ಕಂಥದ್ದು. ನನ್ನ ಅಮ್ಮನಿಗೆ ಗೊತ್ತಿದೆ, ಹೌದು, ಜನನು ಕೊಟ್ಟ ಅಮ್ಮನಿಗೆ ಗೊತ್ತಿದೆ, ಆ ಒಂದು ವಾಕ್ಶುದ್ಧಿ ಕೊಟ್ಟಂತ ಆ ಒಂದು ವಾಗ್ದೇವಿಗೂ ಗೊತ್ತಿದೆ, ಸಾಕು ನನಗೆ ಅನ್ನತಕ್ಕಂಥದ್ದು. ಸೊ ನೋಡಿ, ಈ ವಾರ ಆ ಥರದ್ದು ಸಿಕ್ಕಾಬಟ್ಟೆ ಜನ ಸಿಕ್ಕಾಕೋತಾರೆ, ಸಿಕ್ಕಾಬಟ್ಟೆ ಟ್ರೆಂಡಿಂಗು, ಈ ಟ್ರೇಡಿಂಗು, ಬೆಟ್ಟಿಂಗು, ಜೂಜು, ಸಟ್ಟ ಬಾಜಿ, ಆನ್ಲೈನ್ ಅನ್ನೋದು ಬಟನ್ ಒತ್ತಿದ್ರೆ ಯಾರು ಹೆಸರಲ್ಲಿ ಬಂದ್ರು ಏನೇ ಬಂದ್ರು ತುಂಬಾ ಹುಷಾರಾಗಿರಿ. ಪ್ರತಿ ದಿನ ಕಡಿಮೆ ಅಂದ್ರು, ಇವತ್ತು ನಮ್ಮ ಭಾರತದಲ್ಲಿ ಕಡಿಮೆ ಎಂದರು ಒಂದು ದಿನಕ್ಕೆ 30 ಕೋಟಿ ಆನ್ಲೈನ್ ಚೀಟಿಂಗ್ ನಡೀತಿದೆ ಅಂತ. ಹೌದು, ಮೊನ್ನೆ ನನ್ನ ಸ್ನೇಹಿತರು 1000 ರೂಪಾಯಿಗೆ 5 ಚಡ್ಡಿ ಅಂತ ಹೇಳ್ಬಿಟ್ಟು ತರಿಸಿದ್ರೆ 10 ರೂಪಾಯಿ ಚಡ್ಡಿ ಕಳಿಸ್ಬಿಟ್ಟಿದ್ದಾರೆ. ಅಡ್ರೆಸ್ ಇಲ್ಲ, ಫೋನ್ ನಂಬರ್ ಇಲ್ಲ, ಅವನಿಗೆ ಸಾಕು. ದಿನಕ್ಕೊಂದು 1000 ಜನಕ್ಕೆ 1000 ರೂಪಾಯಿ ಎತ್ತಿದ್ದಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, 10 ಲಕ್ಷ ಬಂದ್ಬಿಡ್ತು ತಿಂಗಳಿಗೆ 3 ಕೋಟಿ. ಅವನ ಪೆಟ್ಟುಬೇಡಿ ನಮ್ ಗುರುಗಳು ಹೇಳೋದು, ಅಬ್ಬಬ್ಬಾ ಅಂದ್ರೆ 1 ಲಕ್ಷ ಹಾಕ್ಬಿಟ್ಟು 3 ಕೋಟಿ ಎತ್ಬಿಟ್ಟಿದ್ದಾನು ಅಂತ. ಇದಾರೆ ನಾವು ತುಂಬಾ ಚಾಪೆ ಕೆಳಗಡೆ ನುಗ್ಗೋರು ಆಗ್ಬೇಕು. ಇನ್ನು ಬೇಡವೇ ಬೇಡ, ಜಾಗ್ರತೆ. ಆನ್ಲೈನ್ ಫುಡ್ಡು ಅಷ್ಟೇ, ನೀವು ಹೋಟೆಲ್ಗೆ ಹೋಗಿ ತಿಂದ್ರೆ ಒಂದ್ ರೇಟು, ಮನೆಗೆ ತರಿಸ್ಕೊಂಡು ತಿಂದು ನೋಡಿ ಇನ್ನೊಂದ್ ರೇಟು, ಅದ್ರ ಮೇಲೆ ಟಿಪ್ಸ್ ಇನ್ನೊಂದ್ ರೇಟ್. ಏನನ್ನ ಮಾಡಿಟ್ಟಿದ್ದಾರೆ, ಎಮರ್ಜೆನ್ಸಿಗೆ ಯಾವಾಗ್ಲೂ ಒಂದ್ಸಲ ಓಕೆ, ದಿನ ಯಾಕೆ ಅದನ್ನು ಆನ್ಲೈನ್ ಅಲ್ಲಿ ಏನೇನೋ ಮಾಡ್ತಿದ್ದಾರೆ, ಏನೇನೋ ಬರ್ತಿದೆ, ಯಾವ ತಿಂಡಿನೋ, ಎಲ್ಲಿ ಮಾಡುತ್ತೋ, ಯಾವ ಎಣ್ಣೆಲ್ ಮಾಡಿದ್ರು ಸ್ವಲ್ಪ ನೋಡ್ಕೊಂಡು ಮಕ್ಕಳೇ. ತಿನ್ನೋದ್ರಿಂದ, ಬಟ್ಟೆಯಿಂದ ಎಲ್ಲ ಆನ್ಲೈನ್ ಮಯ ಆಗಿದೆ ನಿಜವೇ. ನಮ್ಮ ನಾಗಾಲೋಟತೆಯ ಭರಾಟೆ, ಸೊ ಬುಧ ರಾಹು ಈ ತರದೊಂದು ಇರತಕ್ಕಂಥದ್ದು ಜಾಗ್ರತೆ ಅಂತ ಹೇಳ್ತಾ ಮೇಷರಾಶಿ. ಚೆನ್ನಾಗಿದೆ, ರಾಜಕೀಯದಲ್ಲಿದ್ದೀರಿ, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಮೈನಿಂಗು, ಗ್ರಾನೈಟು, ಸ್ಟೀಲು, ಸಿಮೆಂಟು, ಪೆಟ್ರೋಲು, ಗ್ಯಾಸ್ ಏಜೆನ್ಸಿ, ಡಿಗ್ಗಿಂಗು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟು, ಆಯುಧಾಗಾರ, ಆಮೇಲೆ ದೊಡ್ಡ ದೊಡ್ಡ ಗೋಡೌನ್ಸ್ಗಳಲ್ಲಿ ಕೆಲಸ, ತುಂಬ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಕೆಲಸ, ತುಂಬ ದೊಡ್ಡ ಬೆಟ್ಟ ಗುಡ್ಡಕ್ಕೆ ಸಂಬಂಧಿತ ಕೆಲಸ, ಫಾರೆಸ್ಟ್ಗಳಲ್ಲಿ ಕೆಲಸ, ಸರ್ಕಾರಿ ಮಟ್ಟದ ಕೆಲಸ, ಸರ್ಕಾರಿ ಮಟ್ಟದ ಟೆಂಡರ್ಗಳಲ್ಲಿ ಕೆಲಸ ಕಾರ್ಯ, ದೊರೆ ದೊರೆ ಮಟ್ಟದ ಅಧಿಕಾರಿ, ಇವುಗಳಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರ. ಚೆನ್ನಾಗಿದೆ, ಅನುಬಂಧ, ಅನುರಾಗ, ಸುತ್ತಾಟ, ಪ್ರೀತಿ, ಪ್ರೇಮ ಎಲ್ಲ ನೋಡ್ತೀವಿ. ಇನ್ನು ವೃಷಭ ರಾಶಿ, ವಿಪರೀತ ಖರ್ಚನ್ನ ನೋಡತಕ್ಕಂಥದ್ದಾಗುತ್ತೆ, ವಿಪರೀತ ದಾಂಭಿಕತೆ, ವಿಪರೀತ ಧೈರ್ಯ, ವಿಪರೀತ ಬಂಡತನ, ವಿಪರೀತ ಬಲವಾಗಿ ಆಡತಕ್ಕಂಥದ್ದುಂಟು. ನಂದೇ ನಾನೇ ಸರಿ, ನಾನು ಮಾಡಿದ ಸರಿ, ನಾನು ಹೇಳಿದ್ನಲ್ವಾ, ಸಾವಿನ ಬಗ್ಗೆ ಒಮ್ಮೆ ನಿಮ್ಮ ಹಿರಿಯರ ಫೋಟೋವನ್ನ ನೋಡಿ ಯಾವ ತರ ಬದುಕಿದ್ರು ಅವರು, ಯಾರಿಗಾದ್ರೂ ನೆನಪಿದೆಯಾ? ಹೌದು, ನನ್ನ ಮುತ್ತಜ್ಜನ ಮನೆಯಲ್ಲಿ ನನ್ನ ಅಜ್ಜ ತಂದಿಟ್ಟಿದ್ರು, ಏನೇನೋ ಇತ್ತು. ಅದನ್ನ ನಮ್ಮವ್ವ ನನಗೆ ನೆನಪಿದೆ, ಸುಮಾರು 40 ವರ್ಷಗಳ ಹಿಂದ್ಗಡೆಯೇ ತಗೊಂಡು ಯಾರೋ ಫಾರೆಸ್ಟ್ ಆಫೀಸರ್ ಬಂದಿದ್ರೆ ಕೊಟ್ಟಿದ್ರು. ಜಿಂಕೆ ಕೊಂಬುಗಳಂತೆ, ಹುಲಿದಂತೆ, ಕಾಡೆಮ್ಮೆದಂತೆ, ಆನೆಯ ದಂತದ್ದಂತೆ ಏನೇನೋ ತಂದಿಟ್ಟಿದ್ರು. ಮನೆಯಲ್ಲ ದೊಡ್ಡ ಮನೆ, ಮಾಳಿಗೆ ಮನೆ ಅದು, ದೊಡ್ಡ ಮನೆ ಅನ್ನತಕ್ಕಂಥದ್ದು. ಒಂಥರ ರಾತ್ರಿ ಹೊತ್ತಲ್ಲಿ ಎದ್ದು ಬಿಟ್ರೆ ಭಯ ಆಗೋದು. ಅವ್ನು ಕರಡಿದೆಲ್ಲ ಏನೇನೋ ತಂದಿಟ್ಟಿದ್ರು. ನಮ್ಮ ಕಾಲಕ್ಕೆ ನಾವು ಕರಡಿಯೆಲ್ಲ ಮನೆಯಲ್ಲಿ ಚಿಕ್ಕ ಹುಡುಗರಿದ್ದಾಗ ಕಟ್ಟಿಸ್ಕೊಂಡಿದ್ದೀವಿ, ಟೊಯ್ ಅಂತ ಉಯ್ಕೊಬಿಡ್ತಿದ್ವಿ. ನಾನಂತೂ ರಾತ್ರಿ ನಿದ್ದೆನಲ್ಲಿ ಎಲ್ಲೋ ಹೋದಾಗ ಟೊಯ್ ಅಂತ ಬೆಳಿಗ್ಗೆ ಎದ್ದಾಗ ಚೆಂಡಿ ಎಲ್ಲ ಒದ್ದೆ ಹಾಕಿತ್ತು.
ಅದಕ್ಕೆ ಕರಡಿದು ಬಂದಾಗ ಅದ್ರ ಕೈಲಿ ಕಚ್ಚಿದ್ರು, ಅದ್ರ ಕೈಲಿ ಆಶೀರ್ವಾದ ಎಲ್ಲ ಮಾಡಿಸಿದ್ರು, ಈಗ ಇಲ್ಲದೇ ಇಲ್ಲ. ಆ ಥರ ಮಾಡಿದವ್ರನ್ನು ಹಿಡ್ಕೋತಾರೆ ಅಲ್ಲೆಲ್ಲೋ. ಪಾಪ ಆದಿವಾಸಿಗಳಲ್ಲಿ ಒಂದು ಸ್ವಲ್ಪ ಜನ ಇರಬಹುದೇನೋ. ಮೊದಲೆಲ್ಲ ಆ ಥರ ಪ್ರತಿ ಊರಿಗೂ ಒಬ್ರು ಬರೋರು, ದಾಸಯ್ಯ ಬರೋರು, ಆ ಗೋವಿಂದ ಬರೋರು, ಅಯ್ಯೋ ಗಂಗೆದ್ಲೋಳು ಅಂತ ಹೇಳೋರು ಅಂದ್ರೆ ಹಸುವನ್ನು ಕರ್ಕೊಂಡು ಬಂದು ವಾಲ್ಗ ಊದ್ಬಿಟ್ಟು ಅವ್ರಿಗೊಂದು ಅಕ್ಕಿ ಬೇಳೆ ಬೆಲ್ಲ ಅಂತ ಕೊಡ್ತಿದ್ವಿ. ಇದೆಲ್ಲ ಒಂದು ಆನಂದ ಇತ್ತು. ಒಂಥರ ಬೆಳಿಗ್ಗೆ ಮನೆ ಮುಂದ್ಗಡೆ ಎಲ್ಲಾರು ಮನೆ ಮುಂದ್ಗಡೆ ತಳಿರು, ತೋರಣ, ರಂಗೋಲಿಗಳು, ಅವ್ರು ಬಂದು ಅಮ್ಮಂದ್ರುಗಳು, ಪಕ್ಕದ ಮನೆ ಅಮ್ಮ, ಈ ಪಕ್ಕದ ಮನೆ ಅಮ್ಮ, ಎದುರು ಮನೆ ಅಮ್ಮ, ಅದು ಒಬ್ಬರ ಮೇಲೆ ಒಬ್ರು ರಂಗೋಲಿ ಹಾಕೋರು, ಒಬ್ಬರ ಮೇಲೆ ಒಬ್ರು ಪೂಜೆ, ಅಲ್ಲಿ ಬಂದು ಅಲ್ಲೊಂದು ಕಳಶ, ಏನೇನೋ ಎಲ್ಲ ಒಂಥರ ಸಂಭ್ರಮ. ಪ್ರತಿ ಊರಲ್ಲೂ ಊರು ದೇವರು, ಗ್ರಾಮ ದೇವರ ಜಾತ್ರೆ. ಇದೇ 18ನೇ ತಾರೀಕು ನಮ್ಮ ಗಂಗಮ್ಮನದ್ದು ವಿಶೇಷವಾಗಿರ್ತಕ್ಕಂಥ ಜಾತ್ರೆ ಉಂಟು. ಬನ್ನಿ, ಇರ್ತೇನೆ, ನಾನು ಇರ್ತೇನೆ ಆ ಜಾತ್ರೆಗೆ. 18ನೇ ತಾರೀಕಿಗೆ ವಾರ್ಷಿಕೋತ್ಸವ, ಪುನಃಪ್ರತಿಷ್ಠಾಪನೆ ಮಾಡಿ ಆ ಶಕ್ತಿ ದೇವಿ, ಆ ಶಕ್ತಿ ಪೀಠವೇ ನನಗೆ ಊರ ದೇವರಿಗಿಂತ ದೊಡ್ಡ ದೇವರಿಲ್ಲ ಅನ್ನೋದು ನನ್ನ ನಂಬಿಕೆ. ನನ್ನ ಗುರುಗಳು ಹೇಳ್ಕೊಟ್ಟಿರೋದು, ಯಾವುದೋ ಎಲ್ಲದೋ ಇರುವ ಬೆಟ್ಟದ ತಾಯಿಗೆ ಹೋಗೋ ಬದಲು ನಿನ್ನ ಗ್ರಾಮ ದೇವಿಗಿಂತ ದೊಡ್ಡ ದೇವಿ ಇಲ್ಲ ಕಣೋ, ಅಲ್ಲಿಗೆ ಮೊದಲು ನೋಡು ಅಂತ. ಇವತ್ತಿಗೂ ಆ ತಾಯಿ, ಆ ವಾಗ್ದೇವಿ, ಆ ಜ್ಞಾನಗಂಗಾನೆ ನನ್ನಮ್ಮ ಗಂಗಮ್ಮ ಕ್ಷೇತ್ರ, ಲಿಂಗರಾಜಪುರ ಮುಖ್ಯ ರಸ್ತೆ ಹತ್ರ ಬರ್ತಕ್ಕಂಥ ಗಂಗಮ್ಮ. ನೋಡಿ ಬನ್ನಿ, ಅಲ್ಲೊಂದು ಪ್ರಸಾದ ಸೇವೆ ಎಲ್ಲ ಒಂದು ಪುಟ್ಟದಾಗಿ, ಅಲ್ಲೊಂದು ಕಲ್ಯಾಣ ಮಂಟಪ ಕೂಡ ಕಟ್ತಿದ್ದಾರೆ. ಬರೋರ್ಗೆ ಉಳ್ಕೊಳ್ಳಲಿಕ್ಕೂ ಕೂಡ ಒಂದು ವ್ಯವಸ್ಥೆ, ನಿತ್ಯ ಕಲ್ಯಾಣ ಆಗಿಸ್ಬೇಕು ಅನ್ನೋ ಒಂದು ಆಸೆ ನನಗಲ್ಲಿ. ನೋಡೋಣ ನನ್ನ ತಾಯಿ ಏನ್ ಮಾಡಿಸುತ್ತೋ ಅನ್ನತಕ್ಕಂಥದ್ದು. ಬನ್ನಿ, ಸೊ ವೃಷಭ ರಾಶಿಗೆ ಆ ಥರದ ಒಂದು ಪ್ರಭಾವ. ಬ್ಯೂಟಿಫುಲ್ ವಾರ, ಬಂಗಾರದ ವ್ಯಾಪಾರ, ಬೆಳ್ಳಿ ವ್ಯಾಪಾರ, ಆಭರಣದ ವ್ಯಾಪಾರ, ಅಲಂಕಾರದ ವ್ಯಾಪಾರ, ಈ ಥರದಿರತಕ್ಕಂಥದ್ದು ಅದ್ಭುತ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಶನಿ ಕುಜನ್ ನೋಡಿ ವೃಷಭ ರಾಶಿ, ವೃಷಭ ಲಗ್ನವನ್ನು ನೇರವಾಗಿ ನೋಡೋದನ್ನ ಹೃದಯಕ್ಕೆ ಸಂಬಂಧಿತ ಅಲ್ಲೆಲ್ಲೋ ಸ್ಟಂಟು, ಕಾಫು, ಹೀಟ್ ವೇವು, ಇನ್ನೊಂದು ಅನ್ನತಕ್ಕಂಥದ್ದು ಉಂಟು. ಜಾಗರೂಕತೆ, ಬಲ ಕೊಟ್ಟಿದ್ದು ಒಳ್ಳೇದಕ್ಕೆ ಉಪಯೋಗಿಸಿ. ಮಿಥುನ ರಾಶಿ ಚೆನ್ನಾಗಿದೆ, ನಿಮ್ಮ ಬುದ್ಧಿಶಕ್ತಿ ಡಬಲ್ ಆಗ್ತೀರಿ, ಅದಕ್ಕೆ ತಕ್ಕಂಥದ್ದೇ ಬಲ ನೋಡತಕ್ಕಂಥ ಒಂದು ವಾರ. ಡಬಲ್ ನೋಡಬೇಕು ಅಟ್ಲೀಸ್ಟ್. ಹೌದು, 20,000 ಸಂಬಳಕ್ಕೆ 40,000 ಓಡಬೇಕು ಅನ್ನಿಸ್ತಕ್ಕಂಥದ್ದು ಅನಿಸಿದ್ರು ದಿಢೀರಂತ ಒಂದು ಸರ್ಪ್ರೈಸ್ ಬೋನಸ್ ಬರೋ ಥರ ಆಗುತ್ತೆ. ಒಂದು ಇನ್ಸೆಂಟಿವ್, ಒಂದು ಡಿವಿಡೆಂಡ್, ಈ ಥರದ್ದಿದೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ತೊಡಗಿಸ್ಕೊಂಡಿದ್ರೆ ಕನ್ಸಲ್ಟೆಂಟ್, ಬಂಗಾರದ ಕನ್ಸಲ್ಟೆಂಟ್, ಬೆಳ್ಳಿ ಕನ್ಸಲ್ಟೆಂಟ್, ಟ್ರಾನ್ಸ್ಪೋರ್ಟ್ ಕನ್ಸಲ್ಟೆಂಟ್, ಅಲಂಕಾರದ ಕನ್ಸಲ್ಟೆಂಟ್, ಈವೆಂಟ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಥಿಯೇಟರ್ ಮ್ಯಾನೇಜ್ಮೆಂಟ್, ಹಣ್ಣು, ತರಕಾರಿ, ಸೊಪ್ಪು, ಟ್ರಾವೆಲ್ಸು, ವೆಹಿಕಲ್ಸು, ಡ್ರೈವರು, ಕ್ಲೀನರು, ಕೃಷಿಕರು, ರೈತರು, ಹೂವಿನ ಬೆಳೆಗಾರರು, ಚೆನ್ನಾಗಿದೆ. ಒಂದು ಸ್ವಲ್ಪ ಮಟ್ಟಿಗೆ ದುಡ್ಡು ಕಾಸು ನೋಡ್ತೀರಿ. ಏನು ಕಷ್ಟಪಟ್ಟಿದ್ರು ಈ ವಾರ ಅಂತ ಒಂದು ತೊಂದರೆ ಕೊಡೋದೇನು ಇಲ್ಲ. ಇನ್ನು ಕರ್ಕಾಟಕ ರಾಶಿ ಸ್ವಲ್ಪ ತೊಳಲಾಟ, ಸ್ವಲ್ಪ ಖರ್ಚುಗಳಿರುತ್ತೆ ಸಿಕ್ಕಾಬಟ್ಟೆ. ಅಮ್ಮನ ಆರೋಗ್ಯ ನೋಡ್ಕೊಳ್ಳಿ, ಮನೇಲಿ ಅಷ್ಟೊಂದಲ್ಲಿ ಬೇರೆ ಶನಿ ಕುಜ, ಯಾರೋ ಹಿರಿಯರ ಅನಾರೋಗ್ಯ, ಯಾವುದೋ ಒಂದು ಬಾಧೆ, ಯಾವುದೋ ಒಂದು ಲೀಗಲ್ ಸಮಸ್ಯೆ, ಯಾವುದೋ ಒಂದು ಪೊಲೀಸ್ ಸಮಸ್ಯೆ, ಕೋರ್ಟ್ ಸಮಸ್ಯೆ, ಅಲ್ಲೊಂದು ಒದ್ದಾಟ ಇರುತ್ತೆ. ಅಷ್ಟಮದಲ್ಲಿ ಶನಿ ಇದ್ದು, ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದು ಅವನ ಜೊತೆ ಬೆಂಕಿಕಾರಕ ಕುಜ ಇರೋದ್ರಿಂದ ಅಲ್ಲೊಂದು ತಗಾದೆ, ಅಕ್ಕಪಕ್ಕದವ್ರ ಜೊತೆ ತಗಾದೆ, ಗಾಡಿ ನಿಲ್ಸಿದ್ರೆ ತಗಾದೆ, ಮನೇಲಿ ಏನಾದರೂ ರಿಪೇರಿಗಳು, ಟೆನ್ಷನ್ಗಳು ಬೀಳೋದು, ಗಾಯವೋ, ಮಗನ ವಿಚಾರ, ತಾಯಿ ವಿಚಾರ, ಮಗಳ ವಿಚಾರ, ಮದುವೆ ವಿಚಾರ, ಶುಭ ಕಾರ್ಯ ವಿಚಾರ, ಈ ಥರದ್ದು ಯಾವುದೋ ಒಂದು ಚಿಂತೆಯ ಭಾರ ನಿಮ್ಮನ್ನು ತುಂಬಿಸಿಬಿಟ್ಟಿದೆ. ಹೇಳ್ತೀನಲ್ವಾ, ಏನು ಬದಲಾವಣೆ ಮಾಡ್ಲಿಕ್ಕಾಗಲ್ಲ ಅಂದಾಗ ಸುಮ್ಮನಿದ್ದು ಬಿಡಬೇಕು ಅಂತ ಹೇಳ್ತವೆ. ಇವಾರ ಆದಷ್ಟು ತುಂಬಾ ದುಡುಕ್ಲಿಕ್ಕೇನು ಹೋಗಬೇಡಿ. ದುಡುಕಿನ ವ್ಯವಹಾರ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರತಕ್ಕಂಥವ್ರು, ಬೇಳೆ ಕಾಳು, ವೆಹಿಕಲ್ಸು, ಬೆಂಕಿ, ಎಲೆಕ್ಟ್ರಿಸಿಟಿ ಬೋರ್ಡು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು, ತುಂಬಾ ದೊಡ್ಡ ದೊಡ್ಡ ಎತ್ತರದ ಪ್ರದೇಶಗಳಲ್ಲಿ ಕೆಲಸ, ಗುಡ್ಡಗಾಡುಗಳಲ್ಲಿ ಪ್ರದೇಶ, ಸ್ವಲ್ಪ ಹೊರೆಯಾಗುತ್ತೆ, ಪರಿಶ್ರಮ ಆಗುತ್ತೆ ಕಡಗರಾಶಿಯವರಿಗೆ. ಇನ್ನು ವಿಶೇಷವಾಗಿ ಸಿಂಹ ರಾಶಿ, ಸೂರ್ಯ ಉಚ್ಚಂಗತ ಬಂದ್ಬಿಟ್ಟಿದ್ದಾನೆ. ಸ್ವಲ್ಪ ಒಂದು ತಿಂಗಳಿಂದ ಒದ್ದಾಡ್ತಿದ್ರಿ, ಯುಗಾದಿ ಕಳೀತಿದ್ದ ಹಾಗೆಯೇ ಗುರು ಬೇರೆ ಬದಲಾವಣೆ ಆಗ್ತಿದ್ದಾನೆ. ಒಂದು ಪ್ರಮೋಷನು, ಒಂದು ಪೊಸಿಷನು, ಒಂದು ಇನ್ಕ್ರಿಮೆಂಟು, ಲೀಗಲ್ ಡಿಪಾರ್ಟ್ಮೆಂಟ್, ಟೀಚರು, ಲೆಕ್ಚರರು, ಪ್ರೊಫೆಸರು, ಜಡ್ಜು, ಲಾಯರು, ಮ್ಯಾನೇಜ್ಮೆಂಟು, ಬ್ಯಾಂಕಿಂಗು, ಫೈನಾನ್ಸಿಂಗು, ಕೌನ್ಸಿಲಿಂಗು,
ದಾರಿ ತೋರಿಸ್ತಕ್ಕಂಥ, ಗಮ್ಯ ತೋರಿಸ್ತಕ್ಕಂಥ, ನೆರಳು ಕೊಡತಕ್ಕಂಥ, ಬದುಕು ಕೊಡತಕ್ಕಂಥ ಆಸ್ಪತ್ರೆಗಳು, ವಿದ್ಯಾಸಂಸ್ಥೆಗಳು, ಈ ಥರದ್ರಲ್ಲಿ ಕೆಲಸ, ದೊಡ್ಡ ಸ್ಥಾಯಿಯ ಕೆಲಸ, ದೊಡ್ಡ ಗೌರವ, ದೊಡ್ಡ ಮಟ್ಟದ ಸ್ಥಾನ, ದೊಡ್ಡ ಬದುಕು, ನೆರಳು ಕೊಡತಕ್ಕಂಥ ಒಂದು ಬದುಕು, ಸಮಾಧಾನ ಮಾಡತಕ್ಕಂಥ ಒಂದು ಬದುಕು ಎಲ್ರಿಗೂ ಬರಲ್ಲ. ಆ ತಲುಪು ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ವಾರ. ಒಂದು ಸ್ವಲ್ಪ ತುಂಟುತನ, ರಸಿಕತನ, ಖರ್ಚು ಸ್ವಲ್ಪ ಜಾಸ್ತಿ, ಸೋದರಿ ವರ್ಗದ ಕಡೆ ಒಂದು ಸಣ್ಣ ಗಮನ ಕೊಡತಕ್ಕಂಥದ್ದು ಮಾಡಿ. ಇದು ವಿಶೇಷವಾಗಿ ಕನ್ಯಾ ರಾಶಿ ಚೆನ್ನಾಗಿದೆ, ನಿಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ. ದಿಢೀರ್ ಪ್ರಯಾಣ ಒಂದುಂಟು, ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ ಆಗತಕ್ಕಂಥ ಸುಯೋಗ, ಒಳ್ಳೆ ಊಟ, ಒಳ್ಳೆ ಭೋಜನ, ಒಳ್ಳೆ ಮಾತು, ಒಳ್ಳೆ ಆತ್ಮೀಯತೆ, ಇವೆಲ್ಲವನ್ನು ನೋಡತಕ್ಕಂಥ ಭಾವ ಉಂಟು. ಮದುವೆಯಾಗದವರಿಗೆ ಮದುವೆ, ಎರಡನೇ ಮದುವೆ, ಎರಡನೇ ಬದುಕು, ಎರಡನೇ ಜೀವನ, ಎರಡನೇ ಮಗು, ಎರಡನೇ ಮನೆ, ಎರಡನೇ ಕುಟುಂಬ, ಈ ಥರದ್ದು ಎರಡನೇ ಕೆಲಸ, ಎರಡೆರಡು ಕೆಲಸ, ಎರಡೆರಡು ವ್ಯಾಪಾರ, ಎರಡೆರಡು ಇನ್ವೆಸ್ಟ್ಮೆಂಟು, ಚೆನ್ನಾಗಿದೆ. ಡಬಲ್ ಅಂದಮೇಲೆ ಡಬಲ್ ಪರಿಶ್ರಮ ಇದ್ದಿದ್ದೇ ಅಲ್ವಾ, ತಗೊಳ್ಳೇಬೇಕು. ಹೌದು, ಎಕ್ಸ್ಟ್ರಾ ಬೇಕು ಅಂದಮೇಲೆ ಎಕ್ಸ್ಟ್ರಾ ಸ್ಪೈಸಿ ಡಾಲು, ಲೂಸ್ ಮೋಷನ್, ಟ್ಯಾಲೆಂಟ್ ಕೊಡಬೇಕು. ಎಕ್ಸ್ಟ್ರಾ ಸ್ವೀಟ್ ಡಾಲು, ಡಯಾಬಿಟಿಸ್, ಎಕ್ಸ್ಟ್ರಾ ಸಾಲ್ಟ್ ಡಾಲು, ಬಿ ಪಿ, ಎಕ್ಸ್ಟ್ರಾ ಉಪ್ಪಿನಕಾಯಿ ಡಾಲು, ಬಿ ಪಿ. ಹೌದಲ್ವಾ ಮಕ್ಕಳೇ, ಎಕ್ಸ್ಟ್ರಾ ಹುಳಿ ಡಾಲು, ಆರ್ಥರೈಟಿಸ್ ಪ್ರಾಬ್ಲಮ್, ಗಂಟುಗಳು, ಯೂರಿಕ್ ಆಸಿಡ್ ಪ್ರಾಬ್ಲಮ್, ಜಾಸ್ತಿ ಜಾಸ್ತಿಯೇ, ಜಾಸ್ತಿ ಜಾಸ್ತಿಯೇ, ಏನು ಮಾಡ್ಲಿಕ್ಕಾಗಲ್ಲ. ತುಂಬಾ ಜಾಸ್ತಿ ಇರೋರ್ ಮನೇನೆ ದೋಚೋದು. ಸೊ ಡಬಲ್ ಡಬಲ್ ಬೇಕು ಅಂತ ತಗೊಂಡಿರೋರು ಏನು ಮಾಡಕ್ಕಾಗಲ್ಲಪ್ಪ. ಕನ್ಯಾ ರಾಶಿಗೆ ಆ ತರದ ಒಂದು ಪ್ರಭಾವ, ಡಬಲ್ ಇದೆ, ಡಬಲ್ ಸ್ವಲ್ಪ ಬಹಳ ಗಾಬರಿ ಆಗ್ತಕ್ಕಂಥದ್ದು ಉಂಟು. ಇನ್ನು ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗಳ ಬಗ್ಗೆ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿ. ಚೆನ್ನಾಗಿದೆ, ಗುರು ದೃಷ್ಟಿ ಇದೆ, ಬ್ಯೂಟಿಫುಲ್. ಬಟ್ ಪಂಚಮದಲ್ಲಿ ಶನಿ ಸ್ವಲ್ಪ ಭಾರವೇ, ಅಂದ್ರೆ ವಿದ್ಯೆ ಇದೆ, ಗೊತ್ತಾಗ್ತಿಲ್ಲ ಯಾವ ಕೋರ್ಸ್ಗೆ ಹೋಗೋದು, ಪಿ ಯು ಸಿ ಪಾಸ್ ಆಗಿದ್ದಾನೆ, ಕೆಲಸ ಇದೆ, ಬಟ್ ನನ್ ವರ್ಟಿಕಲ್ ಯಾವುದು, ಓದಿರೋದೊಂದು, ಮಾಡ್ತಿರೋ ಕೆಲಸ ಒಂದು, ಅಂದುಕೊಂಡಿದ್ದೊಂದು, ಆಗ್ತಿರೋದೊಂದು, ಈ ತರದ ಒಂದು ಪ್ರಭಾವ ಇರತಕ್ಕಂಥದ್ದುಂಟು. ಎಚ್ಚರಿಕೆ, ಅನಗತ್ಯ ಖರ್ಚ, ದಿಢೀರ್ ದುಡ್ಡು, ದಿಢೀರ್ ಲಾಭ ಇದಕ್ಕೆ ಹೋಗದೆ ಇದ್ರೆ ಉತ್ತಮ. ಹೌದು, ಮಿಕ್ಕಂತೆ ಕಲೆಗೆ ಸಂಬಂಧಿತ ಕಲಾವಿದರು, ಅದು ಮೀಡಿಯಾ ಇರ್ಬೋದು, ಮಾಧ್ಯಮ ಇರ್ಬೋದು, ಬರವಣಿಗೆ ಇರ್ಬೋದು, ಲೇಖನ ಇರ್ಬೋದು, ಆಮೇಲೆ ತುಂಬ ಚಿಕ್ಕ ಚಿಕ್ಕ ಸೀರಿಯಲ್ಸ್ ಮಾಡೋದು, ಕಿರುತೆರೆ, ಹಿರಿತೆರೆ, ಈ ಥರಗಳಲ್ಲಿ ಕೆಲಸ ಮಾಡ್ತಿದ್ದಾರ. ಯಾವುದೇ ವಿಭಾಗವಾದರೂ ಸರಿ, ವಿಶೇಷವಾದಂಥ ಒಂದು ಬಲ, ಶಕ್ತಿ, ಸ್ಥೈರ್ಯ ತುಂಬತಕ್ಕಂಥ ಧನಂ ಪ್ರಾಪ್ತಿ. ಚೆನ್ನಾಗಿ ದುಡಿತೀರಿ ಈ ವಾರ, ದುಡಿತಕ್ಕೆ ಮೋಸ ಇಲ್ಲ, ಅಷ್ಟೇ ಖರ್ಚಿರುತ್ತೆ. ಮನೆಯಲ್ಲಿ ತಾಯಿ ಕಡೆ ಸ್ವಲ್ಪ ಗಮನ ಕೊಡಿ. ಯಾವುದೋ ಒಂದು ಮೋಸ ಮಾಡಿದ್ರೆ ಮಾತ್ರ ದಂಡನೆಗೆ ಒಳಗಾಗ್ತೀರಿ. ಹುಷಾರು ತುಲಾರಾಶಿಯವರು, ಗುರು ಬೇರೆ, ಅಷ್ಟಮಕ್ಕೆ ಬರ್ತಿದ್ದಾನೆ, ಅದು ಸೂರ್ಯನ ಸಾರದಲ್ಲಿ ಕನ್ಫರ್ಮ್ ಹೇಳ್ತಾನೆ. ಏನಾದರೂ ಮೋಸ ಮಾಡಿ ಬಚ್ಚಿಟ್ಟಿದ್ದು ಇನ್ನೊಂದು ಇರ್ತಾರೆ ಕೆಲವರು, ಎಷ್ಟು ಹೇಳಿಕೊಟ್ಟರು, ಅಕ್ಕ ನೋಡುವೆನಲ್ಲೂ ಅರ್ಧ ಹೊಡ್ಕೊಳ್ಳೋ ಅಂತ ಒಂದು ಬುದ್ಧಿ, ಚೆನ್ನಾಗಿ ಮಾತಾಡೋದು. ಏ ಗುರುಗಳೇ, ಅಣ್ಣಯ್ಯ ಅಭಾವ ಅತಿವಿನಯಂ ದೂರ್ತ ಲಕ್ಷಣ, ನೆನ್ಪಿಟ್ಕೊಳ್ಳಿ, ತುಂಬ ಮಾತಾಡ್ತಾನೆ, ತುಂಬ ಒಂದು ವಿನಯ ತೋರಿಸ್ತಾನೆ, ಗಾಬರಿ ನನಗೆ, ಅವರಷ್ಟು ಒಂದು ದೂರ್ತತೆ ಇಲ್ಲ, ತುಂಬ ಮಾತಾಡ್ತಾನೆ, ಚೌಕಾಬಾರ, ನಿಮಗೆ ಒಂದು ಚಮಚಾಗಿರಿ ಮಾಡ್ತಿದ್ದಾನೆ, ನೀವು ಸರ್ ಅದು ಸರ್ ಹುಷಾರಾಗಿರಿ. ಸೊ ಜಾಗ್ರತೆ ತುಲಾರಾಶಿ. ಆ ಥರದ್ದು ಎಡವಟ್ಟು, ನೋವು, ಒದ್ದಾಟ ಒಂದುಂಟು. ಯಾವತ್ತೋ ಯಾವಾಗಲೋ ಮಾಡಿದಂಥ ಒಂದು ಮೋಸ ಒಂದು ಹುಡುಕಿ ಬಂದು ನಿಮ್ಮನ್ನು ಬಡಿತಕ್ಕಂಥದ್ದಾಗುತ್ತೆ. ಬಡಿಲೇಬೇಕು,
ಜಾಗ್ರತೆ. ವೃಶ್ಚಿಕ ರಾಶಿ, ಸ್ವಲ್ಪ ಪರಿಶ್ರಮದ ವಾರ, ಸ್ವಲ್ಪ ಖರ್ಚು ವೆಚ್ಚ, ಕುಟುಂಬ ನಿಭಾಯಿಸೋದು, ಓಡೋದು, ತರೋದು, ಮಾಡೋದು, ನೋಡೋದು, ಈ ಥರದ ಒಂದು ಭಾವಾರ್ಥಗಳಿಂದ ಒದ್ದಾಟಗಳಾಗತಕ್ಕಂಥ ಒಂದು ಭಾವ ಇರತಕ್ಕಂಥ ವಾರ. ಆದರೂ ಕೈ ತುಂಬ ದುಡ್ಡು, ಒಂಥರ ನಿಮ್ಗೆ ಏನಂದ್ರೆ ಎಲ್ರಿಗೂ 8 ಅವರ್ ದುಡಿಮೆ ಅಂದರೆ ನಿಮ್ಗೆ 16-18 ಅವರ್ ದುಡಿಮೆ, ಸ್ವಲ್ಪ ಮೈ ಭಾರ ನೋಡಿಕೊಂಡು, ಏನೋ ಭಾರ, ಕಮಿಟ್ಮೆಂಟ್ ಭಾರ, ಫ್ಯಾಕ್ಟ್ರಿಗಳಲ್ಲಿದ್ದೀರಾ, ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಆಮೇಲೆ ತುಂಬ ದೊಡ್ಡ ಫ್ಯಾಕ್ಟ್ರಿಗಳು, ಇಂಜಿನಿಯರ್ಗಳು, ಮೆಷಿನಿಸ್ಟ್ಗಳು, ಮೆಕ್ಯಾನಿಕಲ್ ಇಂಜಿನಿಯರ್, ಟೆಕ್ನಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಈ ಥರದ ವಿಭಾಗಗಳು, ಫುಡ್ ಮ್ಯಾನುಫ್ಯಾಕ್ಚರಿಂಗ್, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಮೈನಿಂಗು, ಸ್ವಲ್ಪ ಪರಿಶ್ರಮ, ಕೈ ತುಂಬ ದುಡ್ಡು ನೋಡ್ತೀರಿ, ಬಟ್ ಒಂಥರ ಭಾರ ಇಟ್ಕೊಂಡೆ ಓಡಬೇಕು. ಬೆಳಿಗ್ಗೆ ಇದ್ರೆ ಏನು ಟೆನ್ಷನ್ ಒಂದಿದೆಯಪ್ಪ ಅನ್ನೋ ರೀತಿಯಲ್ಲಿ ಇರತಕ್ಕಂಥದ್ದು ಇರುತ್ತೆ. ಬಟ್ ಅಷ್ಟೇ ಹೆಸರು, ಕೀರ್ತಿ, ದುಡ್ಡು ಇವೆಲ್ಲವನ್ನು ನೋಡ್ತಕ್ಕಂಥದ್ದುಂಟು. ಇನ್ನು ಧನುಸು ರಾಶಿ, ಬ್ಯೂಟಿಫುಲ್ ವಾರ, ಚೆನ್ನಾಗಿದೆ ಅಂದುಕೊಂಡಂತ ಕೆಲಸ ಕಾರ್ಯ. ಈ ವಾರ ಭಾಗ್ಯೋದಯ, ಮಕ್ಕಳ ಮೂಲಕ, ಮಕ್ಕಳ ಹೆಸರಿನಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟು, ಮಕ್ಕಳ ಮೂಲಕ ಬಿಸ್ನೆಸ್ಸು, ಮಕ್ಕಳ ಮೂಲಕ ಏನಾದರೂ ವ್ಯವಹಾರ, ವ್ಯಾಪಾರ, ಅವರಿಗೆ ಒಂದು ಒಳ್ಳೆ ಜಾಬು, ಸಪೋರ್ಟ್ ಮಾಡೋದು, ಅವರು ನಿಮಗೆ ಸಪೋರ್ಟ್ ಮಾಡೋದು, ತಂದೆಯ ಸಹಕಾರ, ಮಕ್ಕಳ ಸಹಕಾರ, ಕುಟುಂಬದ ಸಹಕಾರ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಅಲ್ಪ ಬಂಗಾರ ಯೋಗ, ಇವೆಲ್ಲವನ್ನು ನೋಡ್ತಕ್ಕಂಥದ್ದುಂಟು. ಮೊನ್ನೆ ಯಾರೋ ಕೇಳ್ತಿದ್ರು, ಗುರುಗಳೇ ಗುರುಗಳೇ ಯಾವಾಗ ಬಂಗಾರ ಇಳಿಯುತ್ತೆ ಅಂತ. ಕನ್ಫರ್ಮ್ ಇಳಿಯುತ್ತೆ, ಡೇಟ್ ಸಮೇತ ಕೊಡ್ತಾನೆ. ಪ್ರತಿ ವರ್ಷ ಈ ಡೇಟಿಗೆ ತಗೊಳ್ಳೋಕ್ಕೆ ಟ್ರೈ ಮಾಡಿ, ಪೂರ್ತಿ ಇಳಿದಿರುತ್ತೆ. ಎಸ್, ಇನ್ಮೇಲೆ ಬಂಗಾರ ಇಳಿಬೇಕು ಅಂದರೆ ಈ ಡೇಟ್ನ ಮಾರ್ಕ್ ಮಾಡ್ಕೊಳ್ಳಿ. ಹೌದು, ಆ ದಿನ ಬರ್ಕೊಡ್ತಾನೆ, ಇಳಿದಿಲ್ಲ ಅಂದರೆ ಕೇಳಿ, ಎಷ್ಟು ಬೆಟ್ಟ ಆದರೂ ಸರಿ, ಸವಾಲದು. ಫೆಬ್ರವರಿ 30ನೇ ತಾರೀಕು ಬಂಗಾರದ ಬೆಲೆ ಇಳಿಯುತ್ತೆ ಪ್ರತಿ ತಿಂಗಳು, ಪ್ರತಿ ವರ್ಷ. ರೆಡಿಯಾಗಿರಿ, ಕನ್ಫರ್ಮ್ ಇಳಿಯುತ್ತಪ್ಪ. ಅವತ್ತು 60,000-30,000 ರೂಪಾಯಿ ಬರುತ್ತೆ ಸಾವಿರನು, ಆಲ್ರೆಡಿ 75,000 ಆಗ್ಬಿಟ್ಟಿದೆ. ಇನ್ನು ಬಂಗಾರ ಬೆಲೆ ಇಳಿಯಲ್ಲ ಮಕ್ಕಳೇ, ಆಲ್ರೆಡಿ 75,000 ಹತ್ರ ಬಂದು ದೀಪಾವಳಿಗೆ ಮೊದಲೇ ಬಂದು ಕೂತು ಬಿಟ್ಟಿದ್ದಾನೆ. ಇನ್ನು ಗೌರಿ ಹಬ್ಬಕ್ಕೆ ಬಾರಿಸ್ತಾನೆ ಅಂತ ಅನ್ಕೋತಿದ್ದಾನೆ. 10,000 ರೂಪಾಯಿ ಬಂದು ಕುತ್ಕೋಬಿಡೋ ಕಾಣಿಸ್ತಿದೆ. ಆ ಥರದೊಂದು ಶುಕ್ರನಿಗೆ ಪ್ರಭಾವ. ಸೊ ಬಂಗಾರದ ಒಂದು ವ್ಯಾಪಾರ, ವ್ಯವಹಾರ, ಈ ಥರದ್ದು ಏನಾದರೂ ಒಂದು ತರೋದು, ಇಟ್ಕೊಳ್ಳೋದು, ಈ ಥರದ್ದೆಲ್ಲ ಯೋಗ ಇದೆ ಧನಸ್ಸಿಗೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ವಿಜಯೋತ್ಸವ ಚೆನ್ನಾಗಿದೆ, ಓಡ್ತೀರಿ, ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಶತ್ರುಗಳಿದ್ದಾರೆ, ದುಷ್ಟರಿದ್ದಾರೆ, ಅವರ ಬಲವಾಗಿ ಬಿಟ್ಟಿದೆ. ಯಾಕೆಂದ್ರೆ ಅಷ್ಟಮಾಧಿಪತಿ ಪ್ರಬಲ, ಸೂರ್ಯ ದಿಗ್ಬಂಧನ, ಗುರು ದಿಗ್ಬಂಧನ. ಸೊ ಸ್ವಲ್ಪ ಎಚ್ಚರಿಕೆ, ಶಕ್ತಿ ಮೀರಿ ಪ್ರಯತ್ನ ಆಗ್ಬೇಕಾಗುತ್ತೆ. ನಿಮ್ಮ ಸಾಮ, ದಾನ, ಭೇದ, ದಂಡ, ಆತುರಕ್ಕೊಳಗಾಗ್ಬೇಡಿ. ಶನಿ ಕುಜ ಸೇರಿದಾಗ ಆತುರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ದೊಡ್ಡ ವ್ಯವಹಾರ, ಒಂಥರ ಇದು ಹೆಂಗೆ ಅಂದರೆ ತಲೆ ಚೆನ್ನಾಗಿದೆ, ಗಟ್ಟಿಯಾಗಿದೆ ಅಂತ ಒಂದು ಬಂಡೆ ಚಚ್ಕೊಳ್ಳೋ ಥರ ಪ್ರಭಾವ ಆಗಿಬಿಡುತ್ತೆ. ಹುಷಾರು, ಆಯಿಲು, ಪೆಟ್ರೋಲು, ಲಿಕ್ಕರು, ಟೀಚರು, ಲೆಕ್ಚರರು, ಪ್ರೊಫೆಸರು, ಮೆಡಿಸನ್ನು, ಮ್ಯಾನೇಜ್ಮೆಂಟು, ತುಂಬ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟು, ಹಾಲು, ಬೆಣ್ಣೆ, ತುಪ್ಪ, ಹೈನುಗಾರಿಕೆ, ಇವುಗಳಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕೊಡತಕ್ಕಂಥ ವಾರ. ಇನ್ನು ವಿಶೇಷವಾಗಿ ಕುಂಭರಾಶಿ, ಸ್ವಲ್ಪ ಓಡತಕ್ಕಂಥ ವಾರ, ದಿಢೀರ್ ಒಂದು ಆಕಸ್ಮಿಕ ಪ್ರಯಾಣ ಉಂಟು. ಒಳ ಹುಟ್ಟಿದವರ ಸಂಬಂಧಗಳಲ್ಲಿ ಒಂದು ಸಣ್ಣ ಎಳೆದಾಟ, ಅವ್ರ ಖರ್ಚು, ಅವ್ರ ಮಕ್ಕಳು, ಅವ್ರ ಮನೇಲಿ ಶುಭ ಕಾರ್ಯ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಹೆಂಡತಿ, ಅಕ್ಕ, ತಂಗಿ, ಹೆಂಡತಿಯ ಅಣ್ಣ, ತಮ್ಮ, ಗಂಡನ ಅಣ್ಣ, ತಮ್ಮ, ಗಂಡನ ಅಕ್ಕ, ತಂಗಿ, ಈ ರೀತಿ ಮನೆಯ ಕುಟುಂಬದ ಬಂಧುಗಳ ಒಂದು ಸಣ್ಣ ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು, ಇನ್ನೊಂದು ಸ್ವಲ್ಪ ನಿಮ್ಮನ್ನ ಒತ್ತಡಕ್ಕಾಗ್ತಕ್ಕಂಥದ್ದಾಗುತ್ತೆ. ಆದರೂ ಇನ್ನೂ ಒಂದು ದೊಡ್ಡದಾದಂಥ ಕೈಂಕರ್ಯ, ಕೆಲಸ ಕಾರ್ಯಕ್ಕೆ ಹೆಜ್ಜೆ ಇಡ್ತಿದ್ದೀರಿ ಆಗುತ್ತೆ. ಬಟ್ ಏನೋ ಒಂದು ಪೀಡೆ ಥರ, ಕಾಳಭೈರವ, ಕಾಳಿ, ದುರ್ಗಾ, ಚಂಡಿಕಾ, ಈ ಥರದ್ದು
ಉಗ್ರದೇವಿಯ ಉಪಾಸನೆ ಮಾಡತಕ್ಕಂಥದ್ದು ಶಕ್ತಿಪೀಠಗಳು, ನಿಮಿಷಾಂಬ, ಪ್ರಸನ್ನ ಮೀನಾಕ್ಷಿ, ಕ್ಷಣಾಂಬಿಕ, ಚಾಮುಂಡೇಶ್ವರಿ, ಸವದತ್ತಿ, ತುಳಜಾಭವನ್, ಈ ಥರದ್ದು ಯಾವುದಾದ್ರೂ ಹತ್ತಿರದಲ್ಲಿ ದೇವಿ ಕ್ಷೇತ್ರಗಳಿದ್ದರೆ ಒಮ್ಮೆ ಹೋಗಿ ಬರತಕ್ಕಂಥದ್ದು ಮಾಡಿ ನರಸಿಂಹ ಉಪಾಸನೆ ಮಾಡತಕ್ಕಂಥದ್ದು ಪ್ರತಿ ಮಂಗಳವಾರ, ಇಲ್ಲ ಸ್ವಾತಿ ನಕ್ಷತ್ರ, ಇಲ್ಲ ಅಷ್ಟಮಿ ದಿನ ಹೋಗಿ ಒಂದು ಸಣ್ಣದಾಗಿ ಸೇವೆ ದರ್ಶನ, ಯಾವುದಾದ್ರೂ ಗಾಡಿಗೆ ರಿಪೇರಿ, ಬಾಡಿಗೆ ರಿಪೇರಿ, ಒಂದು ಸಣ್ಣ ಸರ್ಜರಿಯೋ, ಇನ್ಫೆಕ್ಷನ್ನೋ, ಹಲ್ಲಿನ ಸಮಸ್ಯೆ, ತಲೆಭಾರ, ಬೆನ್ನಿನ ನೋವು, ಸೊಂಟದ ನೋವು, ಪಾದಗಳಲ್ಲಿ ನೋವು, ಗಂಟುಗಳಲ್ಲಿ ನೋವು, ಆರೋಗ್ಯದಲ್ಲಿ ಏನೋ ಒಂದು ಆಗ್ತಿದೆ, ಕಂಪಲ್ಸರಿ ಒಂದು 100 ಗ್ರಾಂ ಎಳ್ಳೆಣ್ಣೆ ಪ್ಯಾಕೆಟ್, ಒಂದು 1/2 ಕೆಜಿ ಎಳ್ಳೆಣ್ಣೆ ಪ್ಯಾಕೆಟ್ ಪ್ರತಿ ಶನಿವಾರ ತಗೊಂಡು ಯಾರಾದರೂ ಬಡವರಿಗೆ ಕೊಡ್ತಾ ಬರ್ತಕ್ಕಂಥದ್ದು, ಎಣ್ಣೆ ಬೆಣ್ಣೆ ತುಪ್ಪ ಈ ಮೂರು ಆದರೆ ಇನ್ನೂ ಒಳ್ಳೆಯದೆ. ನೋಡಿ ನಿಮ್ಮ ಶಕ್ತಿ, 100 ಗ್ರಾಮೇ ಕೊಡಿ, ತೊಂದರೆ ಇಲ್ಲ, ಶಕ್ತಿ ಇದೆಯಾ 100 ಕೆಜಿನೂ ಕೊಡ್ಬೋದು, ಮಾಡ್ತಾ ಬನ್ನಿ, ಸರಾಗ ಆಗತಕ್ಕಂಥದ್ದಾಗುತ್ತೆ. ಹತ್ತಿರದಲ್ಲಿ ಅಯ್ಯಪ್ಪ ದೇವಸ್ಥಾನ ಇದ್ದರೆ ಸದಾ ಒಂದು ನಮಸ್ಕಾರ, ಗೋಪುರ ದರ್ಶನ, ದೈವ ದರ್ಶನ ಇದು ಮಾಡ್ತಾ ಬನ್ನಿ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ. ಸದಾ ಈ ಒಂದು ನರಸಿಂಹ ಮಂತ್ರ ಉಪಾಸನೆ ಮಾಡಿ, ಯಾಕಂದ್ರೆ ಅಷ್ಟಮವನ್ನ ನೋಡ್ತಿದ್ದಾನೆ ಶನಿ ಪೂಜ, ಒಂಥರ ವಿಚಿತ್ರ ಶಕ್ತಿಗಳು, ಅಗೋಚರ ಶಕ್ತಿಗಳು, ಒಂಥರ ಭಾರ ಹಿಟ್ಟಾಗೆ ಏನೋ ನಡೀತಿದೆ. ಯಾವುದೋ ಶಕ್ತಿ, ದುಷ್ಟಶಕ್ತಿ ಇರ್ಬೋದು, ಒಳ್ಳೆ ಶಕ್ತಿ ಇರ್ಬೋದು, ನೋಡಿಕೊಂಡು ಹೆಜ್ಜೆ ಇಡಿ. ಪೂಜಾ ಬಿಡುಗಡೆ ಆಗಲಿದೆ, ಅಲ್ಲಿವರೆಗೂ ಜಾಗ್ರತೆ. ಪೂಜಾ ಮೇಷಕ್ಕೆ ಬರಲಿ, ಅಲ್ಲಿವರೆಗೂ ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ನಂಬೋದು ಮಾಡೋದು, ಪಾಲುದಾರಿಕೆ 7-8 ಎಲ್ಲ ನೋಡ್ತಿದ್ದಾನೆ. ಹುಷಾರಾಗಿ ಹೆಜ್ಜೆ ಇಡಿ. ಇನ್ನು ವಿಶೇಷವಾಗಿ ಮೀನರಾಶಿ, ಕುಂಭದ್ರೋಣ ಮಳೆ, ಅಷ್ಟಮಾಧಿಪತಿ ನಿಮ್ಮ ನೆಲೆ, ಸಪ್ತಮಾಧಿಪತಿ ನಿಮ್ಮ ನೆಲೆ, ರಾಹುನು ನಿಮ್ಮ ನೆಲೆ, ಅಗೋಚರವಾಗಿರತಕ್ಕಂಥ ಬಲಗಳು, ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೋ ಗೊತ್ತಿಲ್ಲ. ಗುರು ತುಂಬ ಚೆನ್ನಾಗಿದ್ದಾನೆ, ಗುರುಚಂದ್ರ ಯೋಗ, ವಿಶೇಷ ಹೆಸರು, ಕೀರ್ತಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಬಂಗಾರ ಆಭರಣ, ಅಲಂಕಾರ, ಅಧಿಕಾರಿ, ಅಡ್ಮಿನಿಸ್ಟ್ರೇಷನ್, ಲೀಗಲ್ಲು, ಪೊಲೀಸು, ಲಾಯರು, ಅಡ್ವರ್ಟೈಸ್ಮೆಂಟು, ಮ್ಯಾನೇಜ್ಮೆಂಟು, ಚಾರ್ಟರ್ಡ್ ಅಕೌಂಟೆಂಟು, ಫೈನಾನ್ಷಿಯಲ್ ಅಕೌಂಟಿಂಗು, ಬ್ಯಾಂಕಿಂಗು, ಇನ್ಶೂರೆನ್ಸ್ ಸೆಕ್ಟರು, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾಗಿರತಕ್ಕಂಥ ಅಭಿವೃದ್ಧಿ ಕೊಡತಕ್ಕಂಥ ವಾರ. ಸ್ವಲ್ಪ ಆಕಸ್ಮಿಕ ಧನ ನಷ್ಟವೂ ಉಂಟು, ಜಾಗ್ರತೆ. ಆಕಸ್ಮಿಕ ಒಂದು ಪರಿಚಯ ಪರಿಣಯ ಈ ಥರದ್ದು ತುಂಬ ದೊಡ್ಡದಾಗಿರೋದು ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ದೊಡ್ಡ ಕಾರ್ಯ ವಿಚಾರಿಸಿ ಇಷ್ಟು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.